ನಮಸ್ಕಾರ ನಾನು ನಿಮ್ಮ ಮುಮತಾಜ್ ನಿಮಗೆಲ್ರಿಗೂ ಕೂಡ ಸನಾತನ ಪಾಡ್ಕಾಸ್ಟ್ಗೆ ಹಾರ್ದಿಕ ಸ್ವಾಗತ ಅಕ್ಕ ನಿಮಗೂ ಕೂಡ ಸನಾತನ ಪಾಡ್ಕಾಸ್ಟ್ಗೆ ಸ್ವಾಗತ ನಮಸ್ಕಾರ ಅಕ್ಕ ನಾವು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದಂಥವ್ರು ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು ಹತ್ತು ವರ್ಷಗಳ ಕಾಲ ಕಾಲಪಾನಿ ಶಿಕ್ಷೆಯನ್ನು ಅನುಭವಿಸಿದ್ರು ಆ ಕಠಿಣ ಶಿಕ್ಷೆಯನ್ನು ಅನುಭವಿಸಿ ಆ ದೃಢ ಮನಸ್ಸಿನೊಂದಿಗೆ ಏನೇ ಆಗಲಿ ನನ್ನ ದೇಶಕ್ಕೆ ನಾನು ಸ್ವಾತಂತ್ರ್ಯವನ್ನು ತಂದು ಕೊಟ್ಟೆ ಕೊಡ್ತೀನಿ ದೇಶಕ್ಕೋಸ್ಕರನೇ ನಾನು ಸಮರ್ಪಿತ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಅವರು ಆ ಹೋರಾಟವನ್ನು ಮಾಡಿದ್ರ ಫಲವಾಗಿ ನಾವಿವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಖಂಡಿತವಾಗ್ಲೂ ಕೂಡ ಆ ಮಹಾ ಮಹಾನ್ ಪುರುಷನನ್ನು ನಾವು ನಿಜಕ್ಕೂ ಕೂಡ ಪ್ರತಿದಿನ ನೆನೆಸ್ಕೊಳ್ಳೇಬೇಕು ಸೊ ಅವರ ಬಗ್ಗೆ ನೀವು ಏನು ಹೇಳ್ತೀರಾ ಅಕ್ಕ ಒಳ್ಳೆ ಪೀಠಿಕೆ ಏನೇ ನಿಜ ನಿಜ ಅವರ ಅವ್ರ ವೀರ್ ಸಾವರ್ಕರ್ ಆ ಹೆಸರಿಗೆ ತಕ್ಕಂತೆ ಆ ವೀರ ಅನ್ನೋ ಪದಕ್ಕೆ ಅನ್ವರ್ಥ ನಾಮರು ಅವರು ಯಾಕೆಂದ್ರೆ ವೀರ ಅನ್ನೋದು ಧೈರ್ಯ ಸ್ಥೈರ್ಯ ವೀರ್ಯ ಶೌರ್ಯ ಶೌರ್ಯ ಆದ್ರೂ ಫಿಸಿಕಲ್ ವೇಲರ್ ಅಂದ್ರೆ ಒಂದು ಮಿಲಿಟರಿ ತಾಕತ್ತೆ ಕ್ಷಾತ್ರ ಶಕ್ತಿ ಇದನ್ನ ಸೂಚಿಸುತ್ತೆ ಈ ವೀರ ಧೀರ ಅನ್ನುವ ಪದಗಳು ಮನಸ್ಸಿನ ಬಲವನ್ನ ಹೆಚ್ಚಾಗಿ ಪ್ರತಿನಿಧಿಸುತ್ತೆ ವಿಕಾರ ಹೇತೋ ಸತಿ ವಿಕ್ರಿಯಂತೆ ಯೇಶಾಮ್ನ ಚೇತಾಂಸಿ ದೈವಧೀರ ಅಂತ ಕಾಳಿದಾಸ ಹೇಳ್ತಾನೆ ಕಣ್ಮುಂದೆ ಎಂಥ ವಿಕಾರದ ಸಂದರ್ಭ ವಿಕಾರ ಅಂದ್ರೆ ನಮ್ಮನ್ನ ಚೇಂಜ್ ಮಾಡುವಂತ ನಮ್ಮ ನಿಶ್ಚಯವನ್ನು ಬದಲಾಯಿಸುವಂತಹ ಡಿಸ್ಟ್ರಾಕ್ಟ್ ಮಾಡುವಂತಹ ನಮ್ಮ ಮನಸ್ಸನ್ನ ವಿಚಲಿತಗೊಳಿಸುವಂತಹ ಅಥವಾ ನಿರಾಶೆಗೊಳಿಸುವಂತಹ ಹತಾಶೆಗೊಳಿಸುವಂತಹ ಭಯಗೊಳಿಸುವಂತಹ ಅಥವಾ ತೀರಾ ಉತ್ಸಾಹ ಎಕ್ಸೈಟ್ಮೆಂಟ್ ಕಾಮುಕತೆ ಆಸೆ ಲೋಭ ಯಾವುದೇ ಒಂದು ವಿಕಾರ ಇರ್ಬೋದು ಚೇಂಜ್ ಅಂತದನ್ನ ಮನಸ್ಸಲ್ಲಿ ಯಾವ ಟ್ರಿಗರ್ ಮಾಡುತ್ತೋ ಅಂತ ಸಂದರ್ಭದಲ್ಲೂ ಕೂಡ ನ ವಿಕ್ರಿಯಂತೆ ಯೇಶಾಮ್ ಚೇತಾಂಸಿ ಯಾರ ಚೇತಸ್ಸು ವಿಕ್ರಯವಾಗೋದಿಲ್ವೋ ತನಗೆ ತಾನು ಕೊಂಡ್ಕೊಳ್ಳೋದಿಲ್ವೋ ಅದಕ್ಕೆ ಅದಕ್ಕೆ ಬಲಿ ಆಗೋದಿಲ್ವೋ ಅದನ್ನು ಆ ಧೈರ್ಯ ಅಂತ ಕರೀತಾರೆ ಶಿವನ ವಿಚಾರವಾಗಿ ಕಾಣಿದಾಸ ಹೇಳ್ತಾನೆ ಕುಮಾರಸ್ವದ ನಮ್ಮ ಸಾವರ್ಕರ್ ವಿಷಯದಲ್ಲಿ ಅದು ನನಗೆ ನೆನಪಾಗತ್ತೆ ಅಂಥ ಧೈರ್ಯ ಸ್ಥೈರ್ಯ ಅವರಲ್ಲಿತ್ತು ಅವ್ರ ಧೀರ್ ಸಾವರ್ಕರ್ ಕೂಡ ಧೀರ್ ಸಾವರ್ಕರ್ ಧೀರ್ ಸಾವರ್ಕರ್ ಯಾಕಂದ್ರೆ ಧೀ ಅನ್ನೋದು ನಮ್ಮ ಪ್ರಜ್ಞೆ ಪ್ರಜ್ಞೆ ಒಂದು ನಮ್ಮ ಸಂಪೂರ್ಣ ಹಿಡಿತದಲ್ಲಿದ್ದಾಗ ಮಾತ್ರವೇ ಮನುಷ್ಯನಿಗೆ ಸುಖ ದುಃಖಗಳ ಮಧ್ಯೆ ತುಂಬಾ ಶಾಂತವಾಗಿತ್ತು ಕ್ಲಾರಿಟಿ ಆಫ್ ಥಾಟ್ ಇಟ್ಕೊಳಕ್ ಸಾಧ್ಯ ಈಗ ನಮಗೆ ದುಃಖ ಆಗ್ಬಿಟ್ರೆ ಭಯ ಆಗ್ಬಿಟ್ರೆ ಮೊಟ್ಟ ಮೊದಲಾಗೋದು ನಮ್ಗೆ ಆಲೋಚನಾ ಶಕ್ತಿ ಹೊಟ್ಟೋಗುತ್ತೆ ಸಾಮಾನ್ಯವಾಗಿಬಹುದು ಕೋಪ ಬಂದಾಗ ಏನೋ ಹೇಳ್ಬಿಡ್ತೀವಿ ಏನೋ ಮಾಡ್ಬಿಡ್ತೀವಿ ಬಡದ್ಬಿಡ್ತೀವಿ ಬಡದ್ಬಿಡ್ತೀವಿ ಸಣ್ಣ ಸಣ್ಣ ಕೋಪಕ್ಕೂ ಮನೆಯಲ್ಲಿ ಬಾಗಿಲು ಬಿಡುತ್ತೀವಿ ಪಾತ್ರ ಹೋಗ್ತೀವಿ ಎಮೋಷನ್ಸ್ ಬಂದ ತಕ್ಷಣ ಫಸ್ಟ್ ಥಾಟ್ ಪ್ರಾಸೆಸ್ ಡಿರೈಲ್ ಆಗ್ಬಿಡಕ್ಕೆ ಈಗ ತುಂಬಾ ವೈಲೆಂಟ್ ಆಗಿರುವ ಜನರು ಯಾರು ಇರ್ತಾರೆ ಆಚೆ ಟೆರರಿಸ್ಟ್ಗಳು ರೌಡಿಗಳು ಈ ಪಾಲಿಟಿಷಿಯನ್ಸ್ ಕೆಲವ್ರು ಕೆಟ್ಟವರು ಇವರೆಲ್ಲ ಇದಕ್ಕೆ ಅವರೆಲ್ಲ ಪುಕ್ಕಲ್ರು ಆ್ಯಕ್ಚುಲಿ ಅವರು ಏನು ನಾನು ಹೊಡಿತೀನ್ ಬಡಿತೀನ್ ಧೈರ್ಯಶಾಲಿ ಅಂತ ಭ್ರಮಿಸಿದ್ದಾರೆ ಆಕ್ಚುಲಿ ಅದು ಪುಕ್ಕಲ್ತನ ಅದು ಅದು ತಾಮಸೀಯವಾದಂತಹ ಒಂದು ಇದು ಅದು ಧೈರ್ಯ ಅಲ್ಲ ಅವ್ರ ಧೇಯನ ಕಳ್ಕೊಂಡಿದ್ದಾರೆ ನಮ್ಮ ಶಾಸ್ತ್ರ ವೇದಾಂತ ಪರಿಭಾಷೆಯಲ್ಲಿ ಅವರು ಪುಕ್ಕಲ್ರು ಅವರು ಕಾಮ ಕ್ರೋಧಗಳಿಗೆ ವರ್ಷವಾಗಿ ತಮ್ಮನ್ನು ತಾವು ಕೊಟ್ಕೊಂಡ್ಬಿಟ್ಟು ಸರ್ವನಾಶ ಆಗಿ ಇನ್ನೊಬ್ರನ್ನ ನಾಶ ಮಾಡಿಸೋಂಥವ್ರು ನಿಜವಾದ ಧೀರ ಯಾರು ಅಂದರೆ ಆ ಕಾಮಕ್ರೋಧಗಳಿಗೆ ಬಲಿಯಾಗದೆ ಇರುವಂಥ ನಮ್ಮ ಸಾವರ್ಕರ್ ಜೀವನ ನೋಡಿದ್ರೆ ಅವ್ರ ಜೀವನದ ಬಗ್ಗೆ ಸುಮಾರು ಜನ ಗೊತ್ತೇ ಇದೆ ನಾನು ಮತ್ತೆ ಕತೆ ಎಲ್ಲ ಹೇಳೋ ಅಗತ್ಯ ಇಲ್ಲ ಬಟ್ ಅವರ ಜೀವನದ ಗ್ರಾಫ್ ನೋಡಿದ್ರೆ ಅವರ ಬಾಲ್ಯದಿಂದ ಕೊನೆಯವರೆಗೂ ನೋಡಿದ್ರೆ ಅವರಲ್ಲಿ ಕಾನ್ಸ್ಟೆಂಟಾಗಿ ಕೊನೆಯವರೆಗೂ ಕಾಣಿಸೋ ಒಂದು ಮುಖ್ಯವಾದ ಗುಣ ಅಂದರೆ ಸ್ಥಿತಪ್ರಜ್ಞತ್ವ ಕರೆಕ್ಟ್ ಸ್ಥಿತಪ್ರಜ್ಞೆಯ ಭಾಷ ಸಮಾಧಿಸ್ ತಸ್ಯ ಕೇಶವ ಅಂತೆಲ್ಲ ಕೇಳ್ತಾನಲ್ಲ ಅಂದರೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಕೃಷ್ಣ ಹೇಳ್ತಿರ್ತಾನೆ ಯಾವ ಯಾವ ಸಂದರ್ಭದಲ್ಲಿ ಸುಖ ದುಃಖಗಳಲ್ಲಿ ಲಾಭ ಲಾಭಗಳಲ್ಲಿ ಜಯ ಜಯಗಳಲ್ಲಿ ತುಲ್ಯನಿಂದಾಸ್ತು ಆಸ್ತು ತಿರ್ಮೌನಿ ಸಂತುಷ್ಟೋ ಏನಕ್ಕೆ ಈ ಥರ ಹೇಳ್ಕೊಂಡು ಹೋಗ್ತಾನೆ ಕೃಷ್ಣ ಅದೆಲ್ಲವನ್ನು ನಾವು ನೋಡ್ತೀವಿ ಸಾವರ್ಕರಲ್ಲಿ ಎಲ್ಲರೂ ಅವರಲ್ಲಿ ನಾವು ಅಪ್ರತಿಮವಾದ ದೇಶಭಕ್ತರನ್ನು ಮಾತ್ರ ಕಾಣ್ತಾರೆ ನಾನು ಅವರಲ್ಲಿ ಒಂದು ಯೋಗಿಯನ್ನು ಕಾಣ್ತೀನಿ ಯಾಕೆಂದ್ರೆ ಅದು ಸಾಮಾನ್ಯ ಮನುಷ್ಯರಿಗೆ ಬರುವಂಥ ಸ್ಥಿತಪ್ರಜ್ಞೆ ಲಕ್ಷಣ ಅಲ್ಲ ಈ ಮಟ್ಟದ ನಿಂದೆ ಈ ಮಟ್ಟದ ಒಂದು ಟಾರ್ಚರ್ ಏನಿದೆ ದೇಹಕ್ಕೆ ಅವರು ಪಟ್ಟಿದ್ದು ಒಂದು ಮೂರು ದಿನ ಯಾರನಾದ್ರು ಕತ್ಲೆ ಕೋಣೆಯಲ್ಲಿ ಬಂದ್ ಮಾಡಿದ್ರು ಕೂಡ ಅವರ ಬ್ರೈನ್ ಇದೆಯಲ್ಲ ಅವರು ಮೆದುಳಲ್ಲಿ ತುಂಬ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಬದಲಾವಣೆಗಳಾಗಿ ಏನೇನೋ ಹಾರ್ಮೋನ್ಸ್ ಬಂದು ಬರಬೇಕಾದ ಬರ್ತೆ ಅವರ ಪ್ಯಾಟರ್ನ್ ಬಿಹೇವಿಯರ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಒಂದು ತಿಂಗಳು ಇಟ್ಟರೆಂದು ಅವರಿಗೆ ಸೈಕಿಕ್ ಟ್ರೀಟ್ಮೆಂಟೇ ಮಾಡಬೇಕಾಗುತ್ತೆ ಹೋಗ್ತಾರೆ ಇದೆಲ್ಲ ಪ್ರೂವನ್ ಕ್ಲಿನಿಕಲಿ ಪ್ರೂವನ್ ಇದು ಇಂಥ ಸಂದರ್ಭದಲ್ಲಿ ಅಷ್ಟು ವರ್ಷಗಳ ಕಾಲ ಅವರು ಆ ಕತ್ತಲೆ ಕೋಣೆಯಲ್ಲಿ ಅಷ್ಟು ದೇಹಕ್ಕೆ ಟಾರ್ಚರ್ನ ಅನುಭವಿಸ್ಕೊಂಡು ಹಾಗಿದ್ರೂ ಕೂಡ ಕೊನೆಯ ದಿನಗಳಲ್ಲಿ ಅವರು ಆಚೆ ಬಂದ್ರಲ್ಲ ಬಿಡುಗಡೆ ಆಗಿ ಅವ್ರು ನಡ್ಕೊಂಡು ಬರುವಂಥ ಒಂದು ವಿಡಿಯೋ ನೋಡಿದೆ ನಾನು ಒರಿಜಿನಲ್ ವೀಡಿಯೋ ಎಷ್ಟು ಆರಾಮಾಗಿ ಅಂದರೆ ದೇಹಕ್ಕೆ ಏನೇ ಆದರೂ ಆ ಮಟ್ಟದ ಟಾರ್ಚರ್ ಅನುಭವಿಸಿ ಕೂಡ ಅದನ್ನು ಮೀರಿ ನಿಲ್ಲಕ್ಕೆ ಸಾಧ್ಯವಾಯ್ತಲ್ಲ ಹಿಂಗೆ ಬ ಎಂಥದೂ ಇಲ್ಲ ಆಗಿರುವಂಥ ಏನು ಟಾರ್ಚರ್ ಏನು ಕಮ್ಮಿನ ಅವ್ರಿಗೆ ಸಾಮಾನ್ಯ ಇವರು ಜೈಲುವಾಸಿಗಳಿಗೆ ಖೈದಿಗಳಿಗೆ ತುಂಬ ಕ್ರೂಯಲಾಗ ಅದರಲ್ಲೂ ಬ್ರಿಟಿಷರ್ಸು ಬ್ರಿಟಿಷರ್ಸ್ ಆ ಬ್ರಿಟಿಷರ್ಸು ಅವರು ಕ್ರೂ ಕ್ರೌರ್ಯದ ಪರಾಕ್ ಇವತ್ತಿಗೂ ಅಷ್ಟೇ ಅವರಲ್ಲಿ ಒಂಥರ ಮಾನವೀಯತೆಯೇ ಇಲ್ಲದೆ ಇರೋ ಅವರ ವರ್ತನೆಗಳೆಲ್ಲ ನೋಡ್ಬಿಟ್ರೆ ತುಂಬ ನೀಚರು ಕುಸಂಸ್ಕೃತರು ಹಾಗಾಗಿ ಅಂಥವ್ರು ಅವರಲ್ಲಿ ಅತ್ಯಂತ ದುಷ್ಟನೊಬ್ಬನ ಹಾಕಿರ್ತಾರೆ ಅವನನ್ನು ಅವರನ್ನು ಹ್ಯಾಂಡಲ್ ಮಾಡೋದಕ್ಕೆ ಎಷ್ಟು ಕಾಟ ಕೊಡ್ತಾನೆ ಆ ಸಂದರ್ಭಗಳಲ್ಲಿ ಯಾರಾದರೂ ಅಷ್ಟೇ ಆ ನೋವಿಗೆ ಆ ಟಾರ್ಚರ್ಗೆ ವರ್ಷವಾಗಿ ಕೊನೆಗೆ ಸೋತು ಬಿಡ್ತಾರೆ ಆಯಿತು ಇನ್ನು ಜೀವನ ಅದ ಸತ್ತಾದರೂ ಸಾಯೋಣ ಅಂತ ಆತ್ಮಹತ್ಯಾರು ಮಾಡ್ಕೊಳ್ಳೋಣ ಅನಿಸ್ಬಿಡುತ್ತೆ ಅಥವಾ ಡಿಪ್ರೆಷನ್ಗೆ ಹೋಗ್ತಾರೆ ಅಥವಾ ಮಾತು ಕಳ್ಕೊಳ್ತಾರೆ ಅಥವಾ ಗುಗ್ಗಿ ಹೋಗ್ತಾರೆ ಭಯಗೊಳ್ತಾರೆ ಅಥವಾ ಕ್ಷಮೆ ಕೇಳ್ತಾರೆ ಕಾಲಕ್ಕೆ ಬೀಳ್ತಾರೆ ಬಿಡುಗಡೆ ಕೊಡ್ತಾರೆ ಇದೆಲ್ಲ ಆಗುತ್ತೆ ಸಾವರ್ಕರ್ ಅದು ಯಾವುದೂ ಮಾಡೋದಿಲ್ಲ ತಾನು ಆ ಕುಳಿತ ಜಾಗದಲ್ಲೇ ಯೋಗಾಭ್ಯಾಸ ಮಾಡ್ತಾ ಯೋಗ ಸಾಧನೆಗಳು ಮಾಡ್ತಾ ಪ್ರಾಣಾಯಾಮ ಮಾಡ್ತಾ ಧ್ಯಾನ ಮಾಡ್ತಾ ಗಾಯತ್ರಿ ಜಪ ಮಾಡ್ತಾ ತನ್ನ ದೇಹ ಮನಸ್ಸುಗಳನ್ನು ಹಿಂಗೆ ಮೇಂಟೈನ್ ಮಾಡಿಕೊಂಡ್ರು ಅಂತಹ ಎಕ್ಸ್ಟ್ರೀಮ್ಸಲ್ಲಿ ತಾನು ಕುಗ್ಗದೆ ಇರೋ ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ವಿಶೇಷವಾಗಿ ನಾನು ಆಗಲೇ ಹೇಳಿದಂಗೆ ಆಲೋಚನೆ ಪ್ಯಾಟರ್ನ್ ಅವ್ರದ್ದು ಕಿಂಚಿತ್ತು ಕಡಿಮೆ ಆಗಲಿಲ್ಲ ಅವ್ರಿಗೆ ಅನ್ಕೊಂಡಿದ್ದೆಲ್ಲ ಬರೀತಾ ಗೋಡೆ ಮೇಲೆಲ್ಲ ಬರೀತಾ ಅಲ್ಲಿ ಕುಳಿತೆ ಆಚೆ ಪ್ರಪಂಚ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ತನ್ನ ಸ್ವಂತ ಅಣ್ಣನೇ ಅದೇ ಜೈಲಲ್ಲಿ ಪಕ್ಕದಲ್ಲೇ ಇದ್ರು ಎಷ್ಟೋ ವರ್ಷ ಗೊತ್ತಾಗ್ಲಿಲ್ವಲ್ಲ ಇಷ್ಟೆಲ್ಲ ಸ್ಥಿತಿಯಲ್ಲೂ ಕೂಡ ಅವರು ಅವರು ತನ್ನ ಬುದ್ಧಿಯನ್ನು ಸ್ವಲ್ಪ ಕೂಡ ಕರೆಕ್ಟ್ ಅವರ ಆಲೋಚನೆ ಏನಿತ್ತು ಅಷ್ಟು ಫ್ರೆಶ್ ಆಗಿತ್ತು ಮತ್ತು ದೇಶಕ್ಕಾಗಿ ಅಲ್ಲಿಂದ ಪ್ಲ್ಯಾನಿಂಗ್ ನಡೀತಾ ಇತ್ತು ಏನೋ ಒಂದು ಮೊನ್ನೆ ಸಾವರ್ಕರ್ ಸಿನ್ಮಾ ಬಂದಲ್ಲ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ನಿಜವಾಗ್ಲೂ ಭಾಳ ಅಪ್ರಿಷಿಯೇಟ್ ಮಾಡಬೇಕು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಅವ್ರಿಗಿದ್ದಂಥ ಎನಿಮೀಸು ಶತ್ರುಗಳು ಬರೀ ಬ್ರಿಟಿಷರ್ಸ್ ಅಲ್ಲ ಆಂತರಿಕ ಶತ್ರುಗಳಿದ್ರು ಇವತ್ತು ತುಂಬ ಗ್ಲೋರಿಫೈ ಮಾಡ್ತೀವೋ ಅಂತವರೆಲ್ಲ ಕೆಲವರು ಅವರ ಶತ್ರುಗಳಾಗಿದ್ದರು ಏನಾಗೋಯ್ತು ಅಂದರೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ದೊಡ್ಡ ಅಲೆ ಹೇಳ್ತು ದೇಶಭಕ್ತಿಯ ಅಲೆ ಅಲ್ಲಿ ಆ ಮುಂಚೂಣಿಯಲ್ಲಿ ಇರಬೇಕಾದಂಥವರು ತುಂಬ ಅಪ್ರತಿಮ ದೇಶಭಕ್ತರು ಮತ್ತೆ ಯಾವುದೇ ಕಾರಣಕ್ಕಾಗಿಯೂ ಈ ಮುಂದೆ ತಲೆ ಭಾಗದಂಥ ಒಂದು ಧೈರ್ಯ ಸ್ಥೈರ್ಯ ತಾಕತ್ತು ದಿಟ್ಟತನ ಗತ್ ಏನಂತಾರೆ ಅದಕ್ಕೆ ಗಟ್ಸು ಇರೋವಂಥ ವ್ಯಕ್ತಿ ಬೇಕಿತ್ತು ಆದರೆ ಅವ್ರಿಗೆ ಸಿಕ್ಕಂಥವ್ರು ಯಾರು ಅಂದ್ರೆ ರಾಮಾಯಸಸ್ತಿ ರಾವಣ ಎ ಅಂತ ಬ್ರಿಟಿಷರ್ಸ್ಗೂ ಒಳ್ಳೇದಾಗಲಿ ನಿಮ್ಗೂ ಒಳ್ಳೇದಾಗ್ಲಿ ಮಧ್ಯದಲ್ಲಿ ಏನೋ ಅಹಿಂಸೆಯ ಒಂದು ರಾಗ ಹೇಳ್ಕೊಂಡು ಹಾಗೆ ಹೀಗೆ ಪ್ಯಾಚಪ್ ಮಾಡುವಂಥ ವೀಕ್ ಲೀಡರ್ಸ್ ಸಿಕ್ಕರು ಅದು ಅವ್ರಿಗೆ ದೊಡ್ಡ ಅಡ್ವಾಂಟೇಜ್ ಆಯಿತು ಮತ್ತೆ ಜನರು ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಬಾಹ್ಯದಲ್ಲಿ ಕಾಣುವ ಸಿಂಪ್ಲಿಸಿಟಿಗೆ ತುಂಬಾ ಮಾರು ಹೋಗ್ತಾರೆ ಜನ ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದ್ರೆ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಬಾಹ್ಯದಲ್ಲಿನ ಸಿಂಪ್ಲಿಸಿಟಿಗೇನು ತುಂಬ ಒತ್ತಾಸೆ ಕೊಟ್ಟಿಲ್ಲ ಗುರುಕುಲ ವಾಸದಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ವೇದಾಭ್ಯಾಸ ಮಾಡುವಾಗ ಅಥವಾ ಸನ್ಯಾಸಾದಿ ತೊಗೊಂಡಾಗ ತುಂಬ ಸರಳ ವೇಷಭೂಷ ಹೇಳ್ತಾರೆ ಮಿಕ್ಕಂತೆ ಈಗ ರಾಮನ ನೋಡಿದ್ರೆ ಅವರೆಲ್ಲ ತುಂಬ ಫ್ಯಾಷ್ನೆಬಲ್ ಆಗಿದ್ರು ಈ ಹೊರಗಡೆ ಏನೋ ಬರೀ ಒಂದು ಪಂಚ ಉಟ್ಕೊಂಡ್ಬಿಟ್ರು ಹೊರಗಡೆ ಏನೋ ಉಪವಾಸ ಮಾಡಿಬಿಟ್ರು ಇದೊಂದೇ ಕ್ರೈಟೀರಿಯಾ ಅಲ್ಲ ವ್ಯಕ್ತಿಯ ಸತ್ವಗುಣಕ್ಕೆ ಆದರೆ ನಮ್ಮ ಜನರಿಗೆ ಅದೊಂದು ಹೌದು ಭ್ರಾಂತಿ ಹೊರಗಡೆಯ ಸಿಂಪ್ಲಿಸಿಟಿಯನ್ನೇ ನಿಜವಾದ ಸಿಂಪ್ಲಿಸಿಟಿ ಅಂದ್ಕೊಂಡ್ರು ಹಾಗೆ ನೋಡಿದ್ರೆ ಈ ಥರ ಸೋಕಾಲ್ಡ್ ಸಿಂಪಲ್ ಲೀಡರ್ಸು ಅವರ ಪಯೋ ಅವರಿಂದ ತುಂಬ ಕಷ್ಟ ಆಗ್ತಿತ್ತು ಸರೋಜಿನಿ ನಾಯ್ಡು ಹೇಳ್ತಾರೆ ಇವರ ಸಿಂಪ್ಲಿಸಿಟಿ ಟು ಕಾಸ್ಟ್ಲಿ ಫಾರ್ ದ ಕಂಟ್ರಿ ಅಂತ ಅಂದರೆ ಇಂಥ ಇಂಥ ಒಂದು ಹಾಲೇ ಬೇಕು ಅದೆಲ್ಲೋ ಹೋಗಿ ಹುಡ್ಕೊಂಡು ಹೋಗಿ ಅವ್ರ ಹಾಲು ತರಬೇಕಾಗಿತ್ತು ಎಷ್ಟು ಖರ್ಚು ವೆಚ್ಚ ಆಗಿದ್ದ ಒಂದು ಹಡ ಸಂಗ್ರಹದಲ್ಲಿ ಈ ಥರ ಎಲ್ಲ ಲೀಡರ್ಸ್ ಹಿಪಾಕ್ರೆಟಿಕ್ ಪೀಪಲ್ ಇದ್ದರು ಇವರಿಗೆಲ್ಲ ಏನಂದ್ರೆ ತಾವು ಮುಂಚೂಣಿಯಲ್ಲಿದ್ದು ತಾವು ದೊಡ್ಡ ಮನುಷ್ಯ ಅನಿಸ್ಕೊಳ್ಳೋದು ತುಂಬಾ ದೊಡ್ಡ ಕನಸಾಗಿತ್ತು ನಿಜವಾದ ಲೀಡರ್ಸ್ ಬಂದ್ರೆ ಇವ್ರಿಗೆ ಬೆಲೆ ಇಲ್ಲ ಅಂತ ಗೊತ್ತು ಮತ್ತು ಜನ ಕೂಡ ಒಂಥರ ಎಮೋಷನಲ್ ಆಗಿ ಇವ್ರು ಉಪವಾಸ ಮಾಡಿದ್ರೆ ಓ ಆಳೋಕ್ ಶುರು ಮಾಡ್ಬಿಡೋರು ಇವರೇನೋ ಒಂದು ಭಜನೆ ಮಾಡಿದ ತಕ್ಷಣ ಅಲ್ಲೇ ಕರ್ಗೋಗ್ಬಿಡೋರು ಇವರ ವೇಷಭೂಷದ ಸಿಂಪ್ಲಿಸಿಟಿ ನೋಡಿ ಅಲ್ಲೇ ಮನಸ್ಸು ಓದ್ಬಿಡೋರು ಸೊ ಅವ್ರು ಏನು ಹೇಳಿದ್ರು ಪ್ರಶ್ನಾತೀತವಾಗಿ ಒಪ್ಕೊಳ್ಳೋ ಮನಸ್ ಮನೋಭಾವದ ಒಂದಷ್ಟು ಎಮೋಷ್ನಲ್ ಪೀಪಲ್ ಇದ್ರ ಜೊತೆಲಿ ಇದು ಅವ್ರಿಗೆ ದೊಡ್ಡ ಅಡ್ವಾಂಟೇಜ್ ಆಯಿತು ಸೊ ಬ್ರಿಟಿಷರ್ಸು ಇವರನ್ನ ಇಟ್ಕೊಂಡು ನಿಜವಾದ ಯಾರು ಸಾವರ್ಕರ್ ಇದು ಹೀಗೆ ಅಂತ ಸತ್ಯವನ ಸತ್ಯವಾದಿ ಲೋಕವಿರೋಧಿ ಅಂತ ಹೇಳ್ತಾರೆ ಹಾಗೆ ತುಂಬ ಅಖಂಡ ಸತ್ಯವನ್ನು ಅಪ್ರತಿಮ ಧೈರ್ಯದಿಂದ ಹೇಳುವಂಥ ವ್ಯಕ್ತಿಗಳನ್ನು ಕಂಡವ್ರಿಗೆ ಆಗ್ತಿರ್ಲಿಲ್ಲ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಸಾವರ್ಕರ್ ಇರ್ಬೋದು ಇವರೆಲ್ಲ ಯಾವತ್ತೂ ಕಾಂಪ್ರಮೈಸ್ ಆಗ್ ಆಗಲಿಲ್ಲ ಅವರು ದೇಶ ಮೊದಲು ಅಷ್ಟೇ ನನ್ನ ಪ್ರಾಣರು ಹೋಗ್ಲಿ ನಂತರ ಸಾವಿರ ಜನ ಬರ್ತಾರೆ ಅಂತ ನಾನು ನನ್ನ ಪ್ರತಿಷ್ಠೆ ನನ್ನ ಇಮೇಜು ಅಂತ ಯಾವತ್ತೂ ಅವ್ರು ಯೋಚನೆ ಮಾಡಿಲ್ಲ ಹಾಗೆ ಯೋಚನೆ ಮಾಡಿದವ್ರನ್ನ ಬ್ರಿಟಿಷರ್ಸು ಮೇಲಿಟ್ಟರು ನಮ್ಮ ಜನರ ಮೂರ್ಖತನದಿಂದ ಎಕ್ಸಾಕ್ಟ್ಲಿ ಬಟ್ ಸಾವರ್ಕರ್ಗೆ ಕೊಡಬಾರದ ಕಾಟ ಕೊಟ್ಟು ಈ ಮಿಕ್ಕವರು ಯಾರೇ ಇವಾಗ ಗಾಂಧಿ ನೆಹರು ಎಲ್ಲ ತೊಗೊಂಡ್ರೆ ಅವು ಕೂಡ ಏನೋ ಜೈಲ್ಗೆ ಹೋಗಿ ಬಂದ್ರು ಅಂತೆಲ್ಲ ಓದ್ತೀವಿ ಆದ್ರೆ ಅವ್ರು ಜೈಲ ನೋಡ್ಕೊಂಡ್ ಬಂದಿದ್ದೀನಿ ನೆಹರು ಜೈಲ್ ಇದ್ದಿದ್ದು ಶಿಮ್ಲಾ ಅಲ್ಲೆಲ್ಲ ಇದ್ದಿದ್ದು ಏನು ಅಂತ ಜೈಲು ಇಷ್ಟ ಆಗುತ್ತೆ ಆ್ಯಕ್ಚುಲಿ ಹೌದು ಅದೇ ಬಹಳಷ್ಟು ಜನ ಹೇಳ್ತಾರೆ ಸಾವರ್ ನಾವು ನೋಡಿ ಗೊತ್ತು ಆದರೆ ನೀವು ಸ್ವತಃ ಹೋಗಿ ನೋಡಿ ಬಂದಿದ್ದೀರಲ್ವಾ ಸಾವರ್ಕರ್ ಅವರು ಇದ್ದ ಜಾಗ ಹೇಗಿತ್ತು ಅಥವಾ ಇವರು ಇದ್ದ ಜಾಗ ಹೇಗಿರುವ ಜೈಲೇ ಅಲ್ಲ ಅದು ಅರಮನೆ ಅದು ಅರಮನೆ ಅದು ಇದು ಜೈಲ ಅಂತ ನಂಗೆ ಅರ್ಥನೇ ಆಗಲಿದೆ ಹೌಸ್ ಅರೆಸ್ಟ್ ಮಾಡಿದ್ರು ಅಂತೆಲ್ಲ ಕೆಲವು ಕಡೆ ಹಿಮಾಲಯದಲ್ಲಿ ಹೋಗು ಇದು ಹೌಸ್ ಅರೆಸ್ಟ್ ಮಾಡಿದ ಜಾಗವಾ ಅಂತ ಏನು ಪ್ಯಾಲೆಸ್ ಅದು ಇವತ್ತು ನಾವು ಅಂಥ ಪ್ಯಾಲೇಸಲ್ಲಿ ವಾಸ ಮಾಡಲ್ಲ ಅಂಥ ಪ್ಯಾಲೇಸಲ್ಲಿ ಅಂಥ ಪಾಶ್ ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ಇಂಗ್ಲೀಷಲ್ಲಿ ಎಸ್ ಟೈಸ್ ಹಾಕ್ಕೊಂಡು ಸಿಗರೆಟ್ ಹುಡ್ಕೊಂಡು ಈ ಥರ ಇದ್ರು ಅವರು ಮತ್ತೆ ಒಂದಷ್ಟು ಕಾಲ ಇದ್ದು ಆಚೆ ಬಂದರು ಅದಕ್ಕೇನು ಜೈಲಲ್ಲಿದ್ರು ಅಂತ ಮುಗಿಬಿದ್ದು ಇದೆಲ್ಲ ಒಂದು ಡ್ರಾಮಾ ಪೊಲಿಟಿಕಲ್ ಡ್ರಾಮಾಸ್ ತುಂಬ ನಡೆದಿದೆ ಆದರೆ ಸಾವರ್ಕರು ನಿಜವಾಗಿಯೂ ಕಷ್ಟಪಟ್ಟಂಥವ್ರು ಅಂದರೆ ಅವರು ಮತ್ತೆ ಅವರು ಅಕಸ್ಮಾತ್ ಬ್ರಿಟಿಷಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ರು ಜೈಲಿಂದ ಆಚೆ ಬರಬೇಕು ಅಂತ ಅವರು ಲೆಟರ್ ಬರದ್ರು ನಿಜ ಆಚೆ ಬರಬೇಕು ಅಂತ ಉದ್ದೇಶ ಏನು ಅಂತ ನೋಡಿದಾಗ ನಾನು ಆಚೆ ಬಂದು ಏನಾದ್ರು ಕೆಲಸ ಮಾಡ್ಬೋದು ಅಂತ ಕರೆ ಅಲ್ಲಿ ಬಂದಿದ್ದು ಕೂಡ ಅವರು ಕೆಲಸ ಮಾಡ್ಲಿಕ್ಕೆ ಅವರು ಹೋಗಿ ವಾಪಸ್ ಮನೆಯಲ್ಲಿ ಆರಾಮಾಗಿರ್ಬೇಕು ಅಂತಲ್ಲ ಹಾಗಾಗಿ ಆ ಒಂದು ಈ ಥರ ಸಂದರ್ಭಗಳಲ್ಲಿ ವ್ಯಕ್ತಿ ಇಷ್ಟು ಶಾಂತವಾಗಿ ಇಷ್ಟು ಧೈರ್ಯವಾಗಿ ತನ್ನ ಒಂದು ಕಿಂಚಿತ್ತಾದರೂ ತನ್ನ ಧೈರ್ಯವಾಗಲಿ ತನ್ನ ಆಲೋಚನಾ ಶಕ್ತಿಯಾಗಲಿ ತನ್ನ ಲೀಡರ್ಶಿಪ್ ಆಗಲಿ ಕಡಿಮೆ ಆಗದೆ ಕುಗ್ಗದೆ ಇದ್ದಂಥದ್ದು ತುಂಬ ವಿಶೇಷ ಅನಿಸುತ್ತೆ ಇಂಥ ಒಂದು ನಾಯಕ ನಮಗೆ ನಾಯಕನಾಗಿ ಅಧಿಕಾರದಲ್ಲಿ ಸಿಕ್ಲಿಲ್ವಲ್ಲ ಅಂತ ನಂಗೆ ತುಂಬ ದುಃಖ ಆಗುತ್ತೆ ಇಂಥವ್ರ ಅಧಿಕಾರಕ್ಕೆ ಬರಬೇಕಾಗಿತ್ತು ಸುಭಾಷ್ ಚಂದ್ರ ಬೋಸು ಇಂಥವ್ರ ಅಧಿಕಾರಕ್ಕೆ ಬರಬೇಕಾಗಿತ್ತು ಯಾರೋ ತನ್ನ ದಿನನಿತ್ಯದ ಬಟ್ಟೆಗಳನ್ನು ಹಾಕೊಳ್ಳೋಂಥ ಬಟ್ಟೆಗಳನ್ನು ಅಕ್ಕಪಕ್ಕದಲ್ಲಿ ದೋಬಿಗಳಿಲ್ವಾ ದೇಶದಲ್ಲಿ ಅವ್ರ ಹತ್ರ ಒಗ್ಗಿಸ್ಕೊಳ್ದೆ ಶಿಪ್ಪಿಂಗ್ ಮಾಡಿಸಿ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನೇನಲ್ಲ ಅವಾಗ ಭಾರತಕ್ಕೆ ಎಷ್ಟು ಕಷ್ಟ ಆಯಿತು ಸ್ವಾತಂತ್ರ್ಯದ ಹೊಸದರಲ್ಲಿ ಇನ್ನೂ ದ್ರವ್ಯಗಳು ಸಂಪನ್ಮೂಲಗಳು ಹಣ ಒಂದು ಸರಿಯಾದ ರೀತಿ ಜನರೇಟ್ ಆಗಬೇಕಾಗಿತ್ತು ಬ್ರಿಟಿಷರ್ಸ್ ಲೂಟಿ ಮಾಡಿ ತೊಲಗಿದ್ರು ಆ ಸಂದರ್ಭದಲ್ಲಿ ಪಕ್ಕದಲ್ಲಿರೋ ಧೋಬಿಗೆ ಬಟ್ಟೆ ಕೊಡ್ತಿರ್ಲಿಲ್ಲವಂತೆ ವಿಲಾಸಿ ಪ್ರೈಮ್ ಮಿನಿಸ್ಟರು ತನ್ನ ಬಟ್ಟೆಯನ್ನು ಶಿಪ್ಪಿಂಗ್ ಮಾಡಿಸಿ ಯಾವುದೋ ಯುರೋಪಲ್ಲಿ ಅಲ್ಲೆಲ್ಲೋ ಡ್ರೈ ಕ್ಲೀನ್ ಮಾಡಿಸಿ ವಾಪಸ್ ತನ್ನ ಹಾಕ್ಕೊಳ್ತಿರು ಅದ್ರ ಬಗ್ಗೆ ಪ್ರೌಡ್ ಬೇರೆ ಅವು ಅವಮಾನ ಪಡಬೇಕು ಇಟ್ಸ್ ಶೇಮ್ ಓ ಓಹ್ ಅವ್ರು ಅಲ್ಲಿಂದ ಡ್ರಾಂಗಡಿ ಮಾಡ್ಸನ್ನ ಹಾಕ್ಕೊಳ್ತಾ ಇದ್ರು ಅಂತ ಮೆಚ್ಚುವ ಮೂರ್ಖತನವೂ ನಮ್ಮಲ್ಲಿ ಇತ್ತಲ್ಲ ಅಂಥ ಪಾರ್ಟಿಗಳು ಆಡೋದ್ರಿಂದ ಏನಾಯ್ತು ನಮ್ಗೆ ಒಂದು ಇವತ್ಕು ನೋಡ್ ನೋಡಿ ಒಂದು ಕಲನಿಯಲ್ ಹ್ಯಾಂಗ್ ಓವರ್ ಇದೆ ಏನೋ ಒಂದು ಬ್ರಿಟಿಷ್ ವಿಲಾಸ ಆಹಾ ಏನೋ ನಾವ್ ಅವ್ರ ಯಾಕೆ ಅವ್ರ ತರ ಆಗ್ಬೇಕು ದಿನ ಸ್ನಾನ ಕೂಡ ಮಾಡಲ್ಲ ಅವ್ರ ಅವ್ರ ಹತ್ರ ನಾವು ಹೈಜೀನ್ ಕಲಿಬೇಕಾ ಅವ್ರ ಫ್ಯಾಮಿಲೀಸ್ ನೆಟ್ಟಿಗಿಲ್ಲ ಅವ್ರ ಹತ್ರ ಫ್ಯಾಮಿಲಿ ವ್ಯಾಲ್ಯೂಸ್ ಕಲಿಬೇಕಾ ಸಾವಿರಾರು ವರ್ಷದ ವಿದ್ಯಾ ಪದ್ಧತಿಗಳು ನಮ್ಮಲ್ಲಿ ಇದೆ ನಿನ್ನೆ ಮೊನ್ನೆ ಬೇಬಿ ಸಿವಿಲೈಸೇಷನ್ ಸಿವಿಲೈಸೇಷನ್ ಅಂತ ಹೇಳಕ್ಕೆ ನಾಚಿಕೆ ಆಗುತ್ತೆ ಸಿವಿಲೈಸೇ ಸಿವಿಲೈಸ್ಡ್ ಅಂಥವರಿಂದ ನಾವು ಕಲಿಬೇಕಾ ನಾವು ಕಲಿಬೋದಾದದ್ದು ಏನಿದೆ ಜಗತ್ತಿಂದ ಬರಲಿ ನಾನೋ ಭದ್ರಾ ಆಗುತ್ತೋ ಇಂತೂ ವಿಶ್ವತಃ ಒಳ್ಳೇದೇನಿದ್ರು ಕಲಿಯೋಕ್ಕೆ ಭಾರತ ಯಾವತ್ತೂ ತೆರೆದ ಮನದ ಸ ಒಂದು ಸಮಾಜವಾಗಿದೆ ಆದರೆ ಇಂಥ ಕುಹಕ್ಕಿಗಳು ನಮ್ಮನ್ನು ಹಾಳು ಮಾಡೋಕ್ಕೆ ಬರದಂಥ ಹಿಸ್ಟ್ರಿ ನಮಗೆ ಬೇಕಾ ನಮ್ಮನ್ನು ನಮ್ಮ ಭಾಷೆಗಳನ್ನ ನಾವು ಮರೆಯೋ ಹಾಗೆ ಮಾಡೋದಕ್ಕಾಗಿ ನಮ್ಮ ತಲೆ ಮೇಲೆ ಹೇರಿದ ಇಂಗ್ಲೀಷ್ ಬೇಕಾ ಇಂಗ್ಲೀಷ್ ನಾನು ಬಳಸ್ತೀನಿ ನನಗೆ ಪ್ರೊಫೆಷ್ನಲ್ ನೀಡು ಅಷ್ಟೇ ಬಟ್ ಅದನ್ನು ಎಲ್ಲಿಡಬೇಕು ಅಲ್ಲಿಡಬೇಕು ತಲೆ ಮೇಲೆ ಕೂಡ್ಸ್ಕೊಂಡು ಮನೆ ಒಳಗೂ ಮಕ್ಕಳಿಗೆ ಕಮ್ ಗೋ ಸಿಟ್ ಸ್ಟ್ಯಾಂಡ್ ಈಚ್ ಸ್ಲೀಪ್ ಅನ್ಕೊಂಡು ನಾಯಿಗಳಿಗೆ ಹೇಳ್ದಂಗೆ ಹೇಳಬೇಕಾ ಮಕ್ಕಳಿಗೆ ಮನೆಗೆ ಬೇಕಾ ಅದು ಅಂತ ನಮ್ಮ ಹೃದಯಕ್ಕೆ ಬೇಕಾ ನಮ್ಮ ಸಂಸ್ಕೃತಿಗೆ ಬೇಕಾ ಈ ಜಗತ್ತನ್ನೆಲ್ಲ ಹಾಳು ಮಾಡೋಕ್ಕೆ ಅಂತ ಇವ್ರು ಆರೋಪಿಸಿದಂಥ ಮತಗಳು ಬೇಕಾ ನಮಗೆ ನಮ್ಮನ್ನ ನಮ್ಮನ್ನು ಸರ್ವನಾಶ ಮಾಡೋಕ್ಕಾಗಿ ಒಂದು ಮತ ಅಂತ ಮಾಡಿ ನಮ್ಮ ತಲೆ ಮೇಲೆ ಹಾಕಿದ್ರು ಅವ್ರಿಗೆ ಯಾವ ಸಾಕ್ಷಾತ್ಕಾರವೂ ಇಲ್ಲ ತಲೆಯಿಂದ ಕಾಲವರೆಗೂ ಕಳ್ತನ ತುಂಬಿಕೊಂಡಿರೋ ಇವ್ರು ಹೇಳೋ ಮತ ನಮಗೆ ಬೇಕಾ ಕಳ್ಳರು ಮತ ಬೇಕಾ ಕಳ್ಳ ಅದನ್ನ ಧರ್ಮ ಅಂತ ಬೇರೆ ಕರೀತಾರೆ ಈಗ ಡ್ರಾಮಾ ಸೊ ಅವ್ರು ಮಾಡಿರೋ ಅನರ್ಥಗಳ ಪರಂಪರೆ ಒಂದಲ್ಲ ಎರಡಲ್ಲ ಅಂಥ ಅವ್ರ ಜೊತೆ ಸೈಡ್ ಮಾಡಿಕೊಂಡು ನಿಮಗೂ ಸರಿ ಅವ್ರಿಗೂ ಸರಿ ಅಂತ ಮಧ್ಯವರ್ತಿ ಅಂತ ವರ್ತಿಸಿದಂಥ ಈ ಸೋಕಾಲ್ಡ್ ಮೇಲಿನ ನಾಯಕರು ನಿಜಕ್ಕೂ ದೇಶಕ್ಕೆ ಒಳ್ಳೇದಕ್ಕಿಂತ ಕೆಟ್ಟದೇ ಮಾಡಿದ್ದಾರೆ ಅಂತ ನಾ ಘಂಟಾ ಘೋಷವಾಗಿ ಹೇಳ್ತೀನಿ ಎಲ್ರಿಗೂ ಗೊತ್ತಿರೋಂಥದ್ದೇ ಈಗೀಗ ಎಲ್ಲ ಆಚೆ ಬರ್ತಾ ಇದೆ ಯಾಕೆಂದ್ರೆ ಮೀಡಿಯಾನೆಲ್ಲ ಅವ್ರು ಕೇಳಿಟ್ಕೊಂಡಿದ್ದೆ ಈಗ ನ್ಯೂಸ್ ಪೇಪರ್ಸ್ ಅವ್ರ ಇರ್ತಿತ್ತು ನಾವೆಲ್ಲ ಮಕ್ಕಳಾಗಿದ್ದಾಗ ನೆನಪಿದೆ ಸಿನಿಮಾಗೆ ಹೋದ್ರೆ ಫಸ್ಟ್ ಒಂದು ಹದಿನೈದು ನಿಮಿಷ ಇವ್ರುಗಳದ್ದೆ ಗ್ಲೋರಿಫಿಕೇಶನ್ ಬರೀ ಇವ್ರದೇ ಗ್ಲೋರಿಫಿಕೇಶನ್ ಇವ್ರದೇ ಏನೋ ಹಾಗೆ ಸೊ ಈ ಥರ ಒಂದು ಮರಳು ಮಾಡಿ ಒಂದು ಸ್ಪೆಲ್ ಅಂತ ಹೇಳ್ತಾರಲ್ಲ ಅದಿತ್ತು ಅನ್ಯಾಯವಾಗಿ ಸಾವರ್ಕರ್ ಅಂತಹ ಲೀಡರ್ಸು ಅವ್ರಿಗೆ ಅಧಿಕಾರಕ್ಕೆ ಅವ್ರ ಅಧಿಕಾರಕ್ಕೆ ಬರಲಿಲ್ಲ ಜೊತೆಗೆ ಅವ್ರು ಆಚೆ ಬಂದ ಮೇಲೂ ಅವ್ರನ್ನ ಆಚೆ ಬಿಡದಂತೆ ಅವ್ರು ಸಾರ್ವಜನಿಕವಾಗಿ ಏನೂ ಮಾಡದಂತೆ ಅವ್ರ ಮೇಲೆ ನಿರ್ಬಂಧಗಳನ್ನ ಹಾಕ್ಸೋ ಹಾಗೆ ಕೂಡ ಮಾಡಿಸಿದ್ರು ಸೊ ಆಚೆ ಬಂದ ಮೇಲೂ ಕೂಡ ಅವರು ತುಂಬ ಲಿಮಿಟೆಡ್ ಇದರಲ್ಲೇ ಮಾ ಕೆಲಸ ಥರ ಅಷ್ಟೊಳಗೆ ಅವ್ರು ಮಾಡಿದ ಅಪಾರ ಹಿಂದೂ ಮಹಾಸಭಾದಲ್ಲಿ ಸೇರ್ಕೊಂಡು ಮಾಡಿದ್ದು ಅಹ್ ಮತ್ತೆ ಎಲ್ಲರೂ ದೇವಸ್ಥಾನಕ್ಕೆ ತರ ಕೆಲವು ಕೆಲವು ದೇವಸ್ಥಾನಗಳಲ್ಲಿ ಈ ಹರಿಜನ್ರನ್ನ ಬಿಡ್ತಾ ಇರಲಿಲ್ಲ ಈ ಅನ್ನೋ ಪದಾನೂ ಬೇಕಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಯಾಕಂದ್ರೆ ಅವ್ರು ನಮ್ಮವರೇ ಅವರು ಅದೇನೋ ಪ್ರತ್ಯೇಕವಾದ ಒಂದು ಹೆಸರು ಹಾಕೊಡ್ಬೇಕು ಅಂತ ನೋಡಿ ನಮ್ಮ ಸನಾತನ ಸಮಾಜವನ್ನ ಒಡಿಬೇಕು ಅನ್ನೋರೆಲ್ಲ ಮೊದ್ಲು ಬೇರೆ ಹೆಸರು ಕೊಡ್ತಾರೆ ಕೆಲವಾರು ಶತಕಗಳ ಹಿಂದೆ ಈ ಹೆಸ್ರೆಲ್ಲ ಎಲ್ಲಿರ್ತಿತ್ತು ಎಲ್ಲರೂ ಅವರವರ ಕಸುಬಿನಿಂದ ಅವ್ರು ನಾವು ಮಾಡೋ ಕೆಲ್ಸದಿಂದ ನಮ್ಗೆ ಹೆಸರು ಬರ್ತಿತ್ತು ಕೃಷಿಕ ಕ್ಷೌರಿಕ ಬಡ್ಗಿ ಹಿಂಗೆ ಹೆಸರುಗಳು ಬರ್ತಿತ್ತು ಹಾಗೆ ಕಸ ಗೊಡ್ಸದೆ ಅದೇ ಒಂದು ಹೆಸರು ಯಾವುದು ಕ್ಷುಲ್ಲಕವಲ್ಲ ಗಾಯಕ ಬೇಕ ನಮ್ಮನೇಲಿ ನಾನೆಲ್ಲ ಮಾಡ್ತೀನಿ ಬಾತ್ರೂಮು ತೊಳಿತೀನಿ ಅಡ್ಗೆನೂ ಮಾಡ್ತೀನಿ ನನ್ನ ಮಗನ ಪಾಠನೂ ಮಾಡ್ತೀನಿ ಎಲ್ಲಾನು ಮಾಡ್ಬೇಕಲ್ಲ ಪೂಜೆನೂ ಮಾಡ್ತೀನಿ ನಾನೇ ಎಲ್ಲ ಬ್ರಾಹ್ಮಣ ಕ್ಷತ್ರಿಯ ವಹಿಸುದ್ರ ಮನೆಯಲ್ಲಿ ಸೊ ಎಲ್ಲರೂ ಎಲ್ಲವನ್ನೂ ಮಾಡ್ಬೇಕು ಯಾವುದು ಹೇಯವಲ್ಲ ಇದು ಹೇಯ ಅನ್ನುವ ಭಾವನೆಯೇ ತಪ್ಪು ಫಸ್ಟ್ ಆಫ್ ಆಲ್ ಎಲ್ಲರೂ ಎಲ್ಲವನ್ನೂ ಮಾಡ್ಬೇಕು ಎಲ್ಲರೂ ಎಲ್ಲಕ್ಕೂ ಟ್ರೈನ್ ಆಗ್ಬೇಕು ಆಕ್ಚುಲಿ ಹಿಂದೆ ಹಂಗೆ ಗುರುಕುಲ ಪದ್ಧತಿಗಳಲ್ಲಿ ಎಲ್ಲರೂ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅರಸನ ಮಗ ಕೂಡ ಎಲ್ಲವೂ ಮಾಡಬೇಕಾಗಿತ್ತು ಇವರೇನು ಮಾಡಿದ್ರು ಅಂದರೆ ನಮಗೆ ಲೇಬಲ್ಗಳನ್ನು ಕೊಟ್ಟರು ಒಂದು ಪ್ರತ್ಯೇಕ ಹೆಸರುಗಳು ಗಾಂಧಿನೂ ಆ ಕೆಲಸ ಮಾಡಿದ್ರು ಪ್ರತ್ಯೇಕ ಹೆಸರು ಕೊಡಬೇಡಿ ಅಂತವ್ರು ಅವ್ರು ನಮ್ಮವರು ಪ್ರತ್ಯೇಕ ಹೆಸರು ಕೊಟ್ಟವ್ ಯಾಕೆ ಪ್ರತ್ಯೇಕ ಮಾಡ್ತೀರಾ ಅಂತ ಸೊ ಇದೆಲ್ಲ ಒಂಥರ ಗೇಮ್ ಪೊಲಿಟಿಕಲ್ ಗೇಮ್ ಆಮೇಲೆ ಅವರಲ್ಲಿ ರೋಷ ಹುಟ್ಟಿಸೋದು ಒಬ್ಬನೊಬ್ಬರ ಹಾಕೋದು ಆಮೇಲೆ ಕಾಯ್ತಾಯಿರ್ತಾರೆ ಮತ್ತು ಅಂತರದ ತೋಳಗಳು ಆ ಸರಿ ಇಲ್ಲ ನಿಮ್ಮ ಸಮಾಜ ಬನ್ನಿ ಯಾವಾಗ ಬೇರೆ ಬೇರೆ ಸ್ಟಾರ್ಟ್ ಆಗ ಇನ್ನೊಂದು ರೀತಿಯಲ್ಲಿ ಬಂದು ಅಷ್ಟೇ ಮತಾಂತ್ರಿವೂ ಪೊಲಿಟಿಕಲಿ ಆಟಾಡ್ಸಕ್ಕ ಅವ್ರು ಹೇಳ್ದಂಗೆ ಕೇಳ್ತಾರಲ್ಲ ಒಂದ್ಸಲ ಭಾವನಾತ್ಮಕ ವರ್ಷವಾಗ್ಬಿಟ್ರೆ ಆಗೋಯ್ತು ಅಲ್ಲಿ ಆಚೆಯಿಂದ ರೋಮಿಂದಲೋ ಆರೋಬಿಂದಲೋ ರಿಮೋಟ್ ಕಂಟ್ರೋಲ್ ನಡೀತಾ ಇರುತ್ತೆ ಸೊ ಇಲ್ಲಿ ಭಾರತೀಯತೆ ಹೊಟ್ಟು ಹೋಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಭಾರತೀಯರಾಗ್ತಾರಷ್ಟೇ ಹೊರತು ಆ ಭಾರತೀಯ ಸಂವೇದನೆ ಕಳ್ಕೊಂಡ್ಬಿಡ್ತಾರೆ ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಇದನ್ನೆಲ್ಲ ತುಂಬ ಮೊದಲೇ ಮುಂದಾಲೋಚನೆಯಿಂದ ತಿಳಿದಂಥವ್ರು ಸಾವರ್ಕರ್ ಹಾಗಾಗಿ ಅವರು ಮುಕ್ತವಾಗಿ ಖಂಡಿಸ್ತಾರೆ ಇದು ಬೇಡ ಇದು ಸರಿ ಇಲ್ಲ ಈ ಬ್ರಿಟಿಷರ್ಸ್ ಏನೆಲ್ಲ ನಯವಾಗಿ ಹೌದು ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತಾರ ನಾಟಕ ಮಾಡಿ ಏನೇನು ಪಾಲಿಸೀಸ್ ಮಾಡಿದ್ರು ಅದಕ್ಕೆ ನೆಹರು ವಶವಾದರು ಏಕೆಂದರೆ ಅವ್ರಿಗೆ ಅವರ ಸ್ಥಾನ ಮುಖ್ಯವಾಗಿತ್ತು ಆದರೆ ಸಾವರ್ಕರ್ಗೆ ಯಾವುದೂ ಮುಖ್ಯವಾಗಿರಲಿಲ್ಲ ತನ್ನ ಜೀವನೂ ಮುಖ್ಯವಾಗಿರಲಿಲ್ಲ ದೇಶ 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 ಮೊದಲು ಅಂಥ ಒಂದು ಸತ್ಯವಾದಿ ಅಂಥ ಧೈರ್ಯಶಾಲಿ ಅಂಥ ಒಂದು ಕಷ್ಟ ಸಹಿಷ್ಣುತೆ ಇರುವಂಥ ಸ್ಥಿತ ಪ್ರಜ್ಞೆ ಇದು ಎಕ್ಸ್ಟ್ರಾ ಆರ್ಡಿನರಿ ಅನ್ಸುತ್ತೆ ಬಟ್ ಸೀರಿಯಸ್ಲಿ ಬೇಜಾರಾಗೋದೇನು ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳಿಗೆ ವೀರ ಸಾವರ್ಕರ್ ಅಂತ ಹೇಳಿದ್ರೆ ಏನೋ ಒಂದು ರೋಷ ಅವ್ರಿಗೆ ಯಾರು ಇದು ವಿಲಾಸಿ ಲೀಡರ್ಸೆ ಅವ್ರಿಗೆ ಅಂದರೆ ಅವರಿಗೆ ವೀರ ಸಾವರ್ಕರ್ ಜಯಂತಿ ಮಾಡೋ ಹಾಗಿಲ್ಲ ಆದರೆ ಟಿಪ್ಪು ಜಯಂತಿ ಮಾಡಬಹುದು ಆ ರೀತಿಯಾದಂತ ಮನಸ್ಸಲ್ಲ ಅವ್ರು ಯಾವ ಪಾರ್ಟಿ ಅಂತ ಗೊತ್ತಾಗತ್ತೆ ಅವ್ರು ವಾಟ್ ದೇ ಅಪ್ ಟು ಗೊತ್ತಾಯ್ತಲ್ಲ ಅಲ್ಲಿ ದೇಶವನ್ನು ಹಾಳು ಮಾಡಬೇಕು ಮತಾಂತರ ಮಾಡಬೇಕು ಇದನ್ನ ವಿಭಜಿಸಬೇಕು ಇದನ್ನ ಎಲ್ಲೋ ಅರಬ್ಗೋ ಚೈನಾಗೋ ಯಾರಿಗೋ ರೋಮ್ಗೋ ಮಾರ್ಬಿಡ್ಬೇಕು ಅವತ್ತು ಬಂದ ಬಂದ ಆಕ್ರಮಣಕಾರಿ ಮತಗಳು ಇವತ್ತು ಇವೆ ಅವ್ರು ಇಲ್ಲಿನ ಅಪಾಯಿಂಟ್ಮೆಂಟ್ಸ್ ಆಗೋದು ಆಚೆ ರೋಮಿಂದ ಅರಬ್ ಇಂದ ಇಲ್ಲಿನ ಅಪಾಯಿಂಟ್ಮೆಂಟ್ಸ್ ಆಗತ್ತೆ ಅವರ ಒಂದು ಮತದ ಉನ್ನತ ಮಟ್ಟದ ಯಾರಿರ್ತಾರೆ ಲೀಡರ್ಸ್ ಅವ್ರಿಗೆ ಅಲ್ಲೇ ಗೊತ್ತಾಗತ್ತಲ್ಲ ಇವತ್ತಿನ ಪಾಲಿಟಿಕ್ಸ್ನ ಅವರು ಹೇಳ್ತಾರೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪಾಲಿಟಿಕ್ಸ್ ಮಾತಾಡ್ತೀವ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭಗವಂತ ಸರ್ವೇ ಭವಂತ ಸುಖಿನ ಮಳೆ ಬೆಳೆ ಆಗಲಿ ಎಲ್ಲರೂ ಚೆನ್ನಾಗಿರಲಿ ಸಜ್ಜನ ದುರ್ಜನರು ಕೂಡ ಸಜ್ಜನರಾಗಲಿ ಸಜ್ಜನರು ನಿರ್ಭಯರಾಗ್ಲಿ ಈಗ ಪ್ರಾರ್ಥನೆ ಮಾಡಿ ಬರ್ತೀವಿ ಯಾವ ಪುರೋಹಿತ ಕೊಡ್ಸ್ಕೊಂಡು ಇವೆಲ್ಲ ಇಂಥ ಪಾರ್ಟಿಗೆ ಮತ ಹಾಕಿ ಹೇಳ್ತಾರೆ ನಮ್ಮಲ್ಲಿ ಅದು ಅಜೆಂಡಾನೇ ಇಲ್ಲ ಕನ್ವರ್ಟ್ ಮಾಡಬೇಕು ಎಲ್ಲರೂ ಹಿಡಿಬೇಕು ಸೊ ಪೊಲಿಟಿಕಲ್ ಅಜೆಂಡಾ ಅನ್ನೋದು ನಮ್ಮಲ್ಲಿ ಇಲ್ಲ ಈ ಆಚೆಯಿಂದ ಬಂದ ಮತಗಳಲ್ಲೇ ಅದಿರೋದು ಸೊ ಅವರು ಉದ್ದೇಶನೇ ಇದನ್ನು ಕಬಳಿಸೋದು ಹಾಗಾಗಿ ಒಂದು ಅಜೆಂಡಾಗಾಗಿ ಕೆಲಸ ಮಾಡ್ತಿದ್ದಾರೆ ಅದನ್ನು ಅವತ್ತೇ ತಡೆಗಟ್ಟೋಕೆ ಪ್ರಯತ್ನ ಪಟ್ಟರು ಸಾವರ್ಕ ಈ ವಿಭಜನವಾದಾಗಲೂ ಕೂಡ ಅದನ್ನೇ ಹೇಳಿದ್ರು ಇದು ಯಾವಾಗ ನೀವು ಮತದ ಆಧಾರದ ಮೇಲೆ ಈ ಮೂರ್ಖ ನಾಯಕರು ಮಾಡಿಸ್ಬಿಟ್ರು ಅದಕ್ಕೆ ಬಲಿಯಾದರೂ ಮತ್ತು ಅಷ್ಟು ದುಡ್ಡು ಕೊಟ್ರು ಎಲ್ಲ ಆದಮೇಲೆ ಏನಾಯಿತು ಇವತ್ತಿಗೂ ಅವ್ರು ಬಾಂಬು ಟೆರರಿಸ್ ಕಲಿಸ್ತಾನೆ ಇದ್ದಾರೆ ಇಲ್ಲಿರುವಂಥ ಮೂರ್ಖರು ದ್ರೋಹಿಗಳು ಅವ್ರಿಗೆ ಜೈ ಹೇಳ್ತಾರೆ ಸೊ ಇದು ಪರಿಹಾರ ಅಲ್ಲ ಈ ದೇಶವನ್ನು ಅಟ್ಲೀಸ್ಟ್ ಇರುವ ಭೂಭಾಗವನ್ನು ಇರುವ ಸಂಸ್ಕೃತಿನ ಚೆನ್ನಾಗಿ ಸುರಕ್ಷೆಗೊಳಿಸೋದು ಮುಖ್ಯ ಅದಕ್ಕವ್ರು ಇದನ್ನು ಹಿಂದೂ ರಾಷ್ಟ್ರ ಅಂತ ಹೇಳಿದರು ಹಿಂದೂ ರಾಷ್ಟ್ರವಾಗಿದ್ದರೆ ಎಲ್ಲರೂ ಇರ್ಬೋದು ಇಲ್ಲಿ ಖಂಡಿತ ಈಗ ಮುಸ್ಲಿಮ್ಸಲ್ಲಿರುವ ಎಷ್ಟೋ ಪಂಗಡಗಳಿದೆಯಲ್ಲ ಎಷ್ಟೋ ಪಂಗಡ ಅದಷ್ಟು ನಿಮಗೆ ಕಾಣಸಿಕ್ಕೋದು ಭಾರತದಲ್ಲಿ ಮಾತ್ರ ಬೇರೆ ಮುಸ್ಲಿಂ ರಾಷ್ಟ್ರಗಳಿಗೋದ್ರು ಅಲ್ಲಿ ಅವ್ರವ್ರವ್ರಲ್ಲಿ ಕಲಹಗಳಾಗಿ ಬರೀ ಒಂದೊಂದು ಎರಡೆರಡು ಮತಗಳು ಮಾತ್ರ ಕಳ್ಸ್ ಮಾತ್ರ ಇವೆ ಪಂಗಡಗಳು ಮಾತ್ರ ಇವೆ ಇಲ್ಲಿ ಎಲ್ಲರೂ ಇದ್ದಾರೆ ಹೌದು ಎಲ್ಲರಿಗೂ ಒಂದು ಅವಕಾಶ ಇಲ್ಲಿ ಸಿಕ್ಕತ್ತೆ ಮಾತಾಡಕ್ಕೆ ಸೊ ಇದನ್ನು ಸುನ್ನಿ ರಾಷ್ಟ್ರ ಶಿಯಾ ರಾಷ್ಟ್ರ ಅಂತೆಲ್ಲ ಹೇಳ್ತಾರಲ್ಲ ಇಲ್ಲಿ ಹಂಗಲ್ಲ ಎಲ್ಲರಿಗೂ ಇದೆ ಸೊ ಕ್ರಿಶ್ಚಿಯಾನಿಟಿಯಲ್ಲಿ ನೂರಾರು ಪಂಗಡಗಳಿವೆ ನಾನು ಇಂಗ್ಲೆಂಡಲ್ಲಿ ಕೆಲ ಕಾಲ ಇದ್ದೆ ಅಲ್ಲಿವರೆಗೂ ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ನಾನು ಹೋಸ್ಟ್ ಒಬ್ಬರು ನಾನು ಯಾರೊಬ್ಬರು ಮನೇಲಿದೆ ಒಳ್ಳೆ ತುಂಬ ಕನ್ಸರ್ವೇಟಿವ್ ಕ್ರಿಶ್ಚಿಯನ್ ಒಳ್ಳೆ ವ್ಯಕ್ತಿಗಳು ಅವ್ರ ಮನೆಯಲ್ಲೇ ಇದ್ದೆ ನಾನು ಸರಿ ನನಗೆ ಏನೋ ಕಲ್ಚರಲ್ ಸ್ಟಡಿ ಮಾಡೋದಿತ್ತು ಹಾಗೆ ಅಲ್ಲಿ ಹಳೇ ಚರ್ಚ್ಗಳೆಲ್ಲ ಇವೆ ಅಲ್ಲಿನ ಒಂದು ಕಲೆ ಇತ್ಯಾದಿ ಮಾಡೋಕ್ಕೆ ನೋಡೋಕ್ಕೆ ಅಂತ ಹೋದ್ವಿ ತುಂಬ ಚೆನ್ನಾಗೆಲ್ಲ ತೋರಿಸಿದ್ರು ಒಂದು ಚರ್ಚಲ್ಲೆಲ್ಲ ತೋರಿಸಿ ಭಾಳ ಹೊತ್ತು ಕಳೆದ್ವಿ ಎಲ್ಲ ಮಾತಾಡಿ ಇಲ್ಲ ನೋಡ್ಕೊಂಡು ನಾನು ನೋಟ್ಸ್ ಮಾಡ್ಕೊಂಡೆ ಬಂದ್ವಿ ಮರು ದಿನ ಇನ್ನೊಂದು ಕಡೆ ಹೋಗೋದಿತ್ತು ಅವರು ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಪಾರ್ಕಿಂಗ್ ಲಾಟಲ್ಲಿ ವಯಸ್ಸಾದವ್ರು ಬೇರೆ ಪಾಪ ಯಾಕೆ ಎಷ್ಟೊತ್ತು ಅಂತ ಕಾರಲ್ಲಿ ಇರ್ತೀರಾ ನಾಲ್ಕೈದು ಗಂಟೆ ಆಗತ್ತೆ ಅದು ಬನ್ನಿ ಅಂತ ಇಲ್ಲ ಇಲ್ಲ ಅಂತ ಇಲ್ಲ ಪರವಾಗಿಲ್ಲ ಬನ್ನಿ ಅಟ್ಲೀಸ್ಟ್ ಒಳಗಡೆ ಕೂತ್ಕೊಳ್ಳಿ ನೀವು ವಿಸಿಟರ್ಸ್ ರೂಮರ್ ಆದರೂ ಕೂತ್ಕೊಳ್ಳಿ ಕಾರಲ್ಲಿ ಇರ್ತೀರಾ ಪಾರ್ಕಿಂಗ್ ಲಾಟಲ್ಲಿಂದೇ ನೋ ಐ ಡೋಂಟ್ ಎಂಟರ್ ದಿಸ್ ಚರ್ಚ್ ಅಂತಂದ್ರೆ ಯಾಕೆ ಈ ಚರ್ಚ್ಗೆ ನಾವು ಕಾಲು ಹಾಕಲ್ಲ ಅಂದೆ ಯಾಕೆ ಇಟ್ಸ್ ನಾಟ್ ಅವರ್ ಚರ್ಚ್ ಅಂತ ಇಟ್ಸ್ ಸೇಮ್ ಜೀಸಸ್ ಅಲ್ವಾ ನೋ ಡಿಫ್ರೆಂಟ್ ಅಂತ ಅವಾಗ ನಾನು ಅನ್ಕೊಳ್ತಾ ಇದ್ದೆ ಯಾ ಇವರು ನಮಗೆ ಜಾತಿ ನೀವು ಭೇದ ಇದೆ ನಿಮ್ಮಲ್ಲಿ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಈ ದೇವಸ್ಥಾನಕ್ಕೆ ಹೋಗುವ ಇದು ಗೌಡ್ರ ದೇವಸ್ಥಾನ ಇದು ಬ್ರಾಹ್ಮಣರ ದೇವಸ್ಥಾನ ಇಲ್ಲಿ ಲಿಂಗಾಯತ ದೇವಸ್ಥಾನ ಅಂತ ನೋಡ್ತೀವ ನೋಡ್ತೀವಿ ಕೈ ಮುಗಿತೀವಿ ಭಗವಂತ ಇದಾನಲ್ಲೇ ಅಷ್ಟೆ ಯಾರು ಮಾಡಿದ್ರೇನು ಗ್ರಾಮದೇವತೆ ಆದರೂ ಯಾರು ಪೂಜೆ ಮಾಡ್ಲಿ ವನ್ಯ ಯಾವುದೋ ಕಾಡು ಮಧ್ಯ ವನ ಜನರು ಒಂದು ಲಿಂಗ ಇಟ್ಬಿಟ್ಟು ಪೂಜೆ ಮಾಡ್ತಿರ್ತಾರೆ ಇಟ್ಬಿಟ್ಟು ಅದಕ್ಕೂ ನಮಸ್ಕಾರ ಮಾಡ್ತೀವಿ ಹೌದು ಯಾರು ಯಾರಿಗೆ ಸಮ ಸಮತೆಯನ್ನು ಹೇಳ್ಕೊಡ್ಬೇಕು ನ್ಯಾಯವಾಗಿ ಸೊ ಹಗಲವು ರಾತ್ರಿ ಕಚ್ಚಾಡುವಂಥ ಜನ ಇವರು ಅಷ್ಟು ಬೇ ಈ ಕಾಲದಲ್ಲಿ ಇದೇನು ಆವಾಗಲ್ಲ ನಾನು ಹೇಳ್ತಿರೋದು ಈಗ ಒಬ್ರ ಕಾ ಇದಕ್ಕೊಳ ಒಬ್ಬರು ಹೋಗಲ್ಲ ಇಷ್ಟು ಒಳ ಪಂಗಡಗಳಿವೆ ಹಾಗಾಗಿ ಒಬ್ಬರನ್ನೊಬ್ರು ಬಾಳಕ್ಕೆ ಬಿಡಲ್ಲ ತುಂಬ ಅಲ್ಲಿ ವೈಷಮ್ಯ ಇಲ್ಲ ಆದರೆ ಈ ದೇಶದಲ್ಲಿ ಅವರೆಲ್ಲ ಇರ್ತಾರೆ ಆರಾಮಾಗಿರ್ತಾರೆ ಎಲ್ಲ ಪಂಗಡಗಳ ಚರ್ಚೆಗಳು ಕಾಣಿಸುತ್ತೆ ಎಲ್ಲ ಪಂಗಡಗಳ ಮಸೀದಿಗಳು ಕಾಣಿಸುತ್ತೆ ಎಲ್ಲ ಪಂಗಡಗಳ ಜೈನರು ಇದ್ದಾರೆ ಎಲ್ಲ ಪಂಗಡಗಳ ಬೌದ್ಧರಿದ್ದಾರೆ ಎಲ್ಲ ಪಂಗಡಗಳ ವೈದಿಕರಿದ್ದಾರೆ ಎಲ್ಲ ಪಂಗಡಗಳ ಆಗಮಿಕರಿದ್ದಾರೆ ಎಲ್ಲ ಪಂಗಡಗಳ ಜಾನಪದ ಜನ ಇದ್ದಾರೆ ವನ್ಯ ಜನರಿದ್ದಾರೆ ತಂತ್ರ ಮಾಡುವಂಥವ್ರು ಇದ್ದಾರೆ ಎಲ್ಲ ಥರದವರು ಇದ್ದಾರೆ ಅವ್ರವ್ರವ್ರವ್ರವ್ರವರು ತಮ್ಮ ಪಾಡಿಗೆ ತಮ್ಮ ವಾಸ ಮಾಡೋದಕ್ಕೆ ಅನುಕೂಲ ಇಕೋ ಸಿಸ್ಟಮ್ ಏನಿದೆ ಅದು ಸನಾತನ ಸಮಾಜದಲ್ಲಿ ಮಾತ್ರ ಇರೋದಕ್ಕೆ ನಾನು ಬೋಸ್ಟ್ ಮಾಡ್ತಿಲ್ಲ ಫ್ಯಾಕ್ಟ್ಸ್ ಇದು ನೋಡ್ಕೊಂಬನಿ ಬೇಕಾರೆ ಎಲ್ಲರೂ ಉಳಿಬೇಕಾದ್ರೆ ಇದು ಒಂದು ಸನಾತನ ಸಮಾಜವಾಗಿದ್ದರೆ ಮಾತ್ರ ಸಾಧ್ಯ ಹಿಂದೂಗಳು ಎಲ್ಲಿವರೆಗೂ ಮೆಜಾರಿಟಿಯಲ್ಲಿರ್ತಾರೋ ಅಲ್ಲಿವರೆಗೂ ಈ ಒಂದು ಸಮಾನತೆ ಎಲ್ಲರಿಗೂ ಒಂದು ಸಮಾನ ಹಕ್ಕುಗಳು ಇದರ ಹೊರತು ಬೇರೆ ಆರು ಮೆಜಾರಿಟಿಗೆ ಬಂದರೂ ಕೂಡ ಹತ್ಯಾಕಾಂಡ ಶುರು ಆಗುತ್ತೆ ಅಷ್ಟೇ ಅದು ಗೊತ್ತಿರೋ ಸತ್ಯ ಇಟ್ಸ್ ಅ ಬಿಟ್ಟರ್ ಟ್ರೂತ್ ಆಮೇಲೆ ಏನಾಗುತ್ತೆ ಆಮೇಲೆ ಹತ್ಯೆ ನಡೀತಾನೆ ಇರತ್ತೆ ಅದು ಮುಗಿಯೋದಿಲ್ಲ ಏಕೆಂದರೆ ಅಲ್ಲಿ ಶಾಂತಿಯೂ ಇಲ್ಲ ಸಮಾನತೆಯಲ್ಲೂ ಸತ್ಯವಂತೂ ಇಲ್ಲವೇ ಇಲ್ಲ ಹಠ ಒಂದೇ ಇರೋದು ಹಟ್ಟದ ಮೇಲೆ ನಡೆಯೋದ್ರಿಂದ ಇದು ಮಾನುಷ್ಯ ಹಟ್ಟ ಪೈಶಾಚಿಕ ಹಟ್ಟ ಎಲ್ಲ ಸತ್ಯ ಸುಂದರವನ್ನು ಸರ್ವನಾಶ ಮಾಡಿ ಒಬ್ಬನವ್ರು ಹೊಡೆದಾಡಿ ಸಾಯ್ತಾರೆ ಮನುಕೂಲವೇ ನಾಶವಾಗತ್ತೆ ಅನ್ಸುತ್ತೆ ಒಂದು ರೀತಿ ಪಶು ಪಕ್ಷಿ ಪ್ರಾಣಿಗಳೇ ಆಯಾಗಿರಲಿ ಭೂಮಿ ಮೇಲೆ ಅನಿಸುತ್ತೆ ಈ ಥರದ ನರಕ ಸೃಷ್ಟಿ ಮಾಡ್ಕೊಂಡಿರೋಬೋದು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇಟ್ಸ್ ಅ ಟ್ರೂತ್ ಇದು ಫ್ಯಾಕ್ಟ್ ಇದು ಇದನ್ನ ಸಾವರ್ಕರ್ ಧೈರ್ಯವಾಗಿ ಹೇಳಿದ್ರು ಅಯ್ಯೋ ನಿನಗೂ ಒಳ್ಳೆದಾಗ್ಲಿ ನೀನು ಕತ್ತಿ ಹಿಡ್ಕೊಂಬನ ಪರವಾಗಿಲ್ಲ ಅಪ್ಪ ಅವ್ನು ಕತ್ತಿ ಹೊಡೆದ್ರು ಪರವಾಗಿಲ್ಲ ಸಹಿಸ್ಕೋ ನೀನು ಇನ್ನು ಹೆಣ್ಮಕ್ಳನ್ನ ಎತ್ತಾಕೊಳೋದ್ರು ಸುಮ್ಮನೆ ಇದ್ಬಿಡು ಅಂತ ಗಾಂಧಿ ಪಾಠ ಹೇಳಿದ್ರಲ್ಲ ಯಾರು ವಿಕ್ಟಿಮ್ ಆಗಿದಾರೋ ಅವ್ರಿಗೆ ಪಾಠ ಹೇಳೋ ಬದಲು ಕತ್ತಿ ಎತ್ಕೊಂಡ್ ಬಂದವ್ರು ಹೇಳಬೇಕೋ ಬೇಡವ ಹೌದು ಈ ಅಷಾಢಭೂತಿತನವನ್ನು ಸಹಿಸ್ತಾ ಇರಲಿಲ್ಲ ಸಾವರ್ಕರ್ ಕರೆಕ್ಟ್ ಸೊ ತಾನು ಪ್ರಶ್ನಾತೀತವಾದ ಸಾಧು ಅನ್ನೋ ಥರ ವರ್ತಿಸಿದ್ದು ತಪ್ಪು ಲೀಡರ್ಸ್ ಇವರು ತಪ್ಪಾದ್ರೆ ತಪ್ಪು ಅಷ್ಟೇ ಹಾಗಾಗಿ ಹೌದು ಯಾವ್ದು ತಪ್ಪೋ ಅದು ತಪ್ಪು ಯಾರಿಗೂ ಬೇಕೋ ಅವ್ರಿಗೆ ಉಪದೇಶ ಮಾಡಿ ಹೌದು ಕಷ್ಟದಲ್ಲಿರೋರಿಗೆ ಉಪದೇಶನ ಬೇಕು ಎಷ್ಟು ಅನರ್ಥಗಳಾದವು ಆ ಒಂದು ರಾಂಗ್ ಡಿಸಿಷನ್ಸಿಂದ ಇಂದ ಎಷ್ಟು ಅನರ್ಥಗಳಾದವು ಕಾಶ್ಮೀರ ಎಷ್ಟು ಸಮಸ್ಯೆ ಕೂತಿದೆ ಇನ್ನು ಇವರು ಮೊದಲ ಪ್ರಧಾನಮಂತ್ರಿ ಇವರೆಲ್ಲ ಸೇರಿಕೊಂಡು ಒಳಗೊಳಗೆ ಮಾಡಿದಂಥ ಹಲವಾರು ಪಾಲಿಸಿ ಚೇಂಜಸ್ಸು ಅಮೆಂಡ್ಮೆಂಟ್ಸಿಂದ ಎಷ್ಟು ಅನ್ಯಾಯಗಳಾಗಿವೆ ಮತ್ತು ಎಷ್ಟು ಆಗ್ತಾ ಇವೆ ಇವತ್ತು ಸಹನೆಗೆ ಸಹನೆಗೊಂದು ಮಿತಿ ಇರೋದಿಲ್ವಾ ಈ ಥರ ಉತ್ತರೋತ್ತರವಾಗಿ ದೇಶಕ್ಕೆ ಏನ್ ಕೆಟ್ಟದಾಗತ್ತೆ ಅಂತ ಚೆನ್ನಾಗಿ ಅರ್ಥ ಆಗಿತ್ತು ಸಾವರ್ಕರ್ಗೆ ಯಾಕೆಂದ್ರೆ ಅವ್ರ ದೇಶಭಕ್ತರು ಮಹಾ ದೂರದೃಷ್ಟಿ ಸಂಪನ್ನರು ಯಾರು ಲೀಡರ್ ಅಂದ್ರೆ ಯಾರು ನಾಯಕ ಅಂದ್ರೆ ಸದ್ಯದ ಪರಿಸ್ಥಿತಿನ ಅಷ್ಟೇ ನೋಡೋನಲ್ಲ ನಾಯಕನಿಗೆ ಒಂದು ವಿಷನ್ ಇರ್ಬೇಕು ದೂರದೃಷ್ಟಿ ಇರಬೇಕು ಇರ್ಬೇಕು ನಾನು ಇವಾಗ ಇದು ಮಾಡಿದ್ರೆ ಹತ್ತು ವರ್ಷಕ್ಕೆ ಏನಾಗುತ್ತೆ ಐವತ್ತು ವರ್ಷಕ್ಕೇನಾಗುತ್ತೆ ನೂರು ಏನಾಗುತ್ತೆ ಸಾವಿರ ಏನಾಗುತ್ತೆ ಶ್ರೀರಾಮಚಂದ್ರನನ್ನ ನಾವು ಆದರ್ಶ ರಾಜನನ್ನಾಗಿ ಯಾಕೆ ನೋಡ್ತೀವಿ ಅಂದರೆ ಶ್ರೀರಾಮ ಹಾಗಿದ್ದ ರಾಮ ಅವತ್ತು ಸ್ಥಾಪಿಸಿದ ರಾಮರಾಜ್ಯ ಇವತ್ತಿಗೂ ನಮಗೊಂದು ಪ್ರೇರಣೆಯಾಗಿದೆ ಕರೆಕ್ಟ್ ಪ್ರತಿಯೊಂದು ಆಕ್ಟ್ ಶ್ರೀಕೃಷ್ಣ ಆವತ್ತು ಹೇಳಿದಂಥ ಬೋಧನೆ ಭಗವದ್ಗೀತೆ ಇವತ್ತು ಸಾವಿರಾರು ವರ್ಷಗಳ ನಂತರ ನನ್ನ ಜೀವನಕ್ಕೆ ಇವತ್ತು ಅದು ಉಪಯೋಗ ಆಗುತ್ತೆ ಅಂದರೆ ಇದು ಲೀಡರ್ಶಿಪ್ ಸೊ ತಕ್ಷಣ ನಾನು ಬಿ ಬಚಾವಾಗ್ಬಿಡ್ಬೇಕು ನನಗೆ ಓಟ್ ಸಿಕ್ಬಿಡ್ಬೇಕು ದೇಶ ಹಾಳಲ್ಲರ ಹಾಳಾಗ್ಲಿ ಪರಂಪರೆ ಹಾಳಾದ್ರೆ ಆಗ ಹಾಳಾಗಲಿ ನನಗೆ ಓಟ್ ಸಿಕ್ಬಿಡ್ಬೇಕು ನಾನು ಸಿಕ್ಕಾಕೊಡ್ಬಾರ್ದು ಕಾನ್ಸ್ಪಿರೆನ್ಸಿಯಲ್ಲಿ ನನಗೇನೂ ತೊಂದರೆ ಆಗಬಾರ್ದು ಸೊ ನಾನು ಸದ್ಯಕ್ಕೆ ಇಷ್ಟು ಜನಪ್ರಿಯತೆ ಇದೆ ಇದು ಹಿಂಗೆ ಮುಖವಾಡ ಇಟ್ಕೊಂಡು ನಾನು ಉಳಿಸ್ಕೊಂಡ್ಬಿಡಬೇಕು ಅಂತ ಆಲೋಚನೆ ಮಾಡಿದಂಥವ್ರು ಅವ್ರು ಬಂದರೂ ತಲುಪಿದ್ರು ಅಷ್ಟೇ ಈಗ ಅವ್ರ ಮುಖವಾಳನೋ ಕಳುಚ್ಬಿಡ್ತು ಈಗ ತು ಚೇನ್ ಬೈಸ್ಕೊಳ್ತಿದ್ದಾರೆ ಅವ್ರು ಖಂಡಿತ ನರಕಕ್ಕೆ ಹೋಗಿರ್ತಾರೆ ಅವರು ಇಲ್ಲಿ ಎಷ್ಟು ಸಾಧು ಥರ ನಾಟಕ ಮಾಡಿದ್ರು ನಿಜಕ್ಕೂ ನಾವು ಸಾಧುಗಳಾದರೆ ಹತ್ರ ನಾಟಕ ನಡೆಯಲ್ವಲ್ಲ ಅವನು ಸತ್ಯವಲ್ಲಿ ಮಾತ್ರ ನೋಡ್ತಾನೆ ಏನಾಯ್ತು ಅನರ್ಥ ಪರಂಪರೆ ಆಯಿತು ದೂರದೃಷ್ಟಿ ನಮ್ಮ ಸಾವರ್ಕರ್ಗಿತ್ತು ಇದೇ ಬೇಕು ಇಂಥದ್ದೇ ಬೇಕು ಈ ಔಷಧಿ ಇವಾಗ ಶುರು ಮಾಡಿದೆ ಕೊಡೋಕ್ಕೆ ಮೂರು ತಿಂಗಳು ಇದು ಡೋಸೇಜು ಕೊಟ್ಟರೆ ಮೂರು ತಿಂಗಳಿಗೆ ಆಗುತ್ತೆ ಡಾಕ್ಟರ್ಗೆ ಹೆಂಗೆ ಗೊತ್ತಿರುತ್ತೆ ಹಾಗೆ ಸನಾತನ ಸಮಾಜಕ್ಕೆ ಏನು ಪಾಲಿಸಿ ಬೇಕು ಈ ದೇಶಕ್ಕೆ ಏನೇನು ಬೇಕು ರಾಜಕೀಯವಾದ ಸಾಮಾಜಿಕವಾದ ಯಾವ್ಯಾವ ಒಂದು ನೀತಿಗಳು ಯೋಜನೆಗಳು ಬೇಕು ಅದೆಲ್ಲವನ್ನು ಮುಕ್ತಕಂಠದಿಂದ ಹೇಳಿದ್ರು ಅವ್ರಿಗೆ ಅಧಿಕಾರ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅದೆಷ್ಟೋ ಅದು ಬರಲಿಲ್ಲ ಇನ್ಫ್ಯಾಕ್ಟ್ ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿಸಿ ಏನೇನೋ ತರ ಒಟ್ಟಿನಲ್ಲಿ ಅವರ ವಾಯ್ಸ್ ಆಚೆ ಬರ್ದೇ ಇರೋ ಹಾಗೆ ಅವರ ಗಮನಕ್ಕೆ ಬರ್ದೇ ಇರೋ ಹಾಗೆ ಜನರು ಅವ್ರನ್ನ ಕೆಟ್ಟದಾಗ ನೋಡೋ ಹಾಗೆ ಏನೆಲ್ಲಾ ಸಾಧ್ಯವೋ ಅಷ್ಟೆಲ್ಲ ಮಾಡಿಸುತ್ತ ಯಾವ್ದೋ ಒಂದು ರೀತಿಯಲ್ಲಿ ಸಂಘಟನೆ ಮಾಡಿ ಜನರನ್ನು ಪ್ರೇರೇಪಿಸ್ತಾರೆ ಅನ್ನೋದ್ ಗೊತ್ತಿತ್ತು ಬ್ರಿಟಿಷ್ ಅವ್ರು ಹೊರಗೆ ಬರ್ದೇನೆ ಮಾಡುದು ಹೌದು ಮನೇಲಿತ್ಕೊಂಡೆ ಜನಾನೇ ಅವ್ರ ಹತ್ರ ಬರ್ತಿತ್ತು ನೋಡಿ ಈಗ ಸತ್ಯ ಸತ್ವ ಇದ್ದ ಕಡೆಗೆ ಬಂದೇ ಬರುತ್ತೆ ಅನ್ನೋದಕ್ಕೆ ಎಲ್ಲೋ ಒಂದ್ ಕಡೆ ಜಮಖಾನದ್ ಕೆಳಗೆ ಒಂದು ಕೆಲಸ ಕರೆ ಪೀಸ್ ಸೇರ್ಕೊಂಡ್ಬಿಟ್ಟಿರುತ್ತೆ ಇರುವಾಗ ಗೊತ್ತಾಗುತ್ತೆ ಅಲ್ಲಿಗೂ ಹೋಗುತ್ತೆ ಹಾಗೆ ಇವರನ್ನ ಎಷ್ಟು ಮುಚ್ಚಿಡೋಕ್ ಪಟ್ ಹೋದ್ರು ಬೆಂಕಿಯನ್ನು ಮುಚ್ಚಿಡೋಕ್ಕಾಗಲ್ಲ ಹಾಗೆ ಸಾವರ್ಕರ್ಗಿತ್ತಂ ಯೋಗ್ಯತೆ ಅವರ ಬುದ್ಧಿಮತ್ತೆ ಅವರ ದೇಶಭಕ್ತಿ ಅವರ ಧೈರ್ಯ ಅವರ ನಾಯಕತ್ವ ಅವರ ಸಮರ್ಪಣಾ ಭಾವ ಸತ್ಯಸಂಧತೆ ಸತ್ಯವನ್ನು ಹೇಳುವ ದಿಟ್ಟತನ ಮತ್ತೆ ದೇಶಕ್ಕಾಗಿ ನಾನು ಮಾತಾಡ್ತೀನಿ ಅಷ್ಟೇ ಕಾರ್ಯ ಇದು ಇವತ್ತು ಕೂಡ ತುಂಬ ಜನರಲ್ಲಿ ಬರಲ್ಲ ತುಂಬ ಜನ ಒಂದು ಮಟ್ಟಕ್ಕೆ ಹೋಗೋ ಹೋಗೋ ಹೊತ್ತಿಗೆ ಅಧಿಕಾರ ಬಂತು ಅಂದ ತಕ್ಷಣ ಅಧಿಕಾರ ಉಳಿಸ್ಕೊಳಕ್ಕೆ ಮಾಡೋಕ್ಕೆ ತಕ್ಷಣ ನಾಟಕ ಶುರು ಮಾಡ್ತಾರೆ ಇವರು ಮಾಡಲಿಲ್ಲ ಅದೇ ಅವರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡು ಪಾಪ ತುಂಬ ಕಷ್ಟಪಟ್ಟರು ಆ ಕಾರಣಕ್ಕಾಗಿ ಆ್ಯಂಡ್ ಈ ಡೋಂಗಿ ನಾಯಕರೆಲ್ಲ ತುಂಬ ಕಷ್ಟ ಕೊಟ್ಟರು ಅವ್ರಿಗೆ ಜನರು ಅಷ್ಟೇ ತುಂಬ ಬೇಗ ಮರೆತು ಬಿಡ್ತಾರೆ ಶಾರ್ಟ್ ಮೆಮೊರಿ ಮೋದಿಜಿ ಮೊನ್ನೆ ಮೊನ್ನೆ ಮಾಡಿದ್ದ ರಾಮ ಮಂದಿರದ ಬಗ್ಗೆನೆ ಸುಮಾರು ಜನ ಆಗಲೇ ಮರ್ತು ಬಿಟ್ಟಿದ್ದಾರೆ ಕೊಡ್ತೀನಿ ಫ್ರೀ ಏನೋ ಕೊಡ್ತೀನಿ ಅಂದ್ರೆ ಅಲ್ಲಿಗೆ ತಮ್ಮಂತ ಮಾರ್ಕೊಂಡ್ಬಿಡ್ತಾರೆ ಸಣ್ಣ ಇದಕ್ಕೆ ಸೊ ಪರ್ಟಿಕ್ಯುಲರ್ಲಿ ನಮ್ಮ ಹಿಂದೂ ಒಂದು ದೊಡ್ಡ ಶಾರ್ಟ್ ಮೆಮೊರಿ ಹಂಗಾಗಿ ಏನಾಗಿದೆ ಅವರನ್ನು ಮರೆಸಲಾಗಿದೆ ಕೂಡ ಯಾವ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಅವರ ಅವ್ರ ಹೆಸರುಗಳಿಲ್ಲ ಅವರ ಕುರಿತಾದ ಸಾಹಿತ್ಯ ಬರದೇ ಇರೋ ಹಾಗೆ ಸಿನಿಮಾಗಳು ಬರದೇ ಇರೋ ಹಾಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಅಕಸ್ಮಾತ್ ಗೊತ್ತಾದರೂ ಅವ್ರೇನೋ ತುಂಬ ತಪ್ಪು ಮಾಡಿಬಿಟ್ರು ಅನ್ನೋ ಹಾಗೆ ಮತ್ತು ಈ ಡೋಂಗಿಗಳು ಮಾತ್ರ ತುಂಬ ದೊಡ್ಡ ಮನುಷ್ಯರು ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಏನೂ ಮಾಡಿದ್ರು ಏರೋಪ್ಲೇನಲ್ಲಿ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಏರ್ಫೋರ್ಸಿನ ಏರೋ ಏರೋಪ್ಲೇನ್ ತೊಗೊಂಡು ಹೋಗಿಬಿಟ್ಟೆ ನೀವ್ರ ಅಪ್ಪನ ಮನೆ ದುಡ್ಡ ಮಕ್ಕಳ ಮೊಮ್ಮಕ್ಕಳ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಇಂಥ ನೀಚ ಮಟ್ಟದ ಡೈನಾಸ್ಟಿಕ್ ಕೈಯಲ್ಲಿ ದೇಶ ಹೋಯಿತು ಸೊ ಏನಾಯಿತು ನ್ಯಾಚುರಲಿ ನಾವೇ ಮರಿಬೇಕು ನಾವೇ ಉಳಿಬೇಕು ನಾವೇ ಬೆಳಿಬೇಕು ನಾವೇನು ಇಡೀ ಭಾರತ ದೇಶ ನಂದು ಅನ್ನೋ ಅಹಂಕಾರ ಇವತ್ತಿಗೂ ಕಾಣಿಸುತ್ತೆ ಅವರುಗಳಲ್ಲಿ ಇಂಥವರ ಕಾರಣದಿಂದ ನಮ್ಮ ಟೆಕ್ಸ್ಟ್ ಬುಕ್ಸಿಂದ ಅವ್ರ ಹೆಸರು ಹೋಯಿತು ಮತ್ತೆ ಈ ವಾಮಪಂಥೀಯರು ಯಾರಿದ್ದಾರೆ ಇವ್ರ ಕೈಯಲ್ಲಿ ಕೊಟ್ಬಿಟ್ರಲ್ಲ ಸೈನ್ಟೀನ್ ನೈನ್ಟೀನ್ ಇಂದ ಏನು ನಮ್ಮ ಫುಲ್ ಹಿಸ್ಟ್ರಿ ಅವ್ರ ಕೈಯಲ್ಲಿದೆ ಹಿಸ್ಟ್ರಿ ಅಂದರೆ ಏನು ಇತಿಹಾಸ ನಮ್ಮ ಸ್ಮರಣೆ ಅದು ಇತಿಹಾಸ ಅನ್ನೋದು ನಾನು ಏನು ಅಂತ ನನಗೆ ತೋರಿಸ್ಕೊಡುತ್ತೆ ನಾನು ಯಾವ ಪರಂಪರೆಯಿಂದ ಬಂದಿದ್ದೀನಿ ನನ್ನ ಮೂಲ ಏನು ನನ್ನ ಪೂರ್ವಜರು ಏನ್ ಮಾಡಿದ್ದಾರೆ ಯಾವ ಪರಂಪರೆ ಪ್ರತಿನಿಧಿ ನಾನು ನನ್ನ ಡಿ ಎನ್ ಎಲ್ ಏನಿದೆ ಇದು ನನಗೆ ಮುಂದಿನ ಭವಿಷ್ಯದ ವಿಷನ್ ಕೂಡ ಕೊಡತ್ತೆ ಅದನ್ನ ಕಟ್ ಮಾಡ್ಬಿಟ್ರೆ ಏನಾದ್ರೆ ನಾವು ವಿಷನ್ ಆಗ್ಬಿಡ್ತೀವಿ ಐಡೆಂಟಿಟಿ ಇಲ್ದಂಗ ಆಗತ್ತೆ ಈಗ ನಾವು ಈ ವಾಮ ಪಂಥಕ್ಕೆ ಸೇರ್ಕೊಂಡಂತವರ ಜೀವನ ನೋಡಿ ಅವ್ರ ಮನಸ್ಸು ನೋಡಿ ಅವ್ರಿಗೆ ಏನು ಅನ್ನೋ ಸ್ಪಷ್ಟತೆನೆ ಇರಲ್ಲ ಐಡೆಂಟಿಟಿ ಕ್ರೈಸಿಸ್ ಅದು ಏನೋ ಒಂಥರ ಒಂದು ಸ್ಪಷ್ಟತೆ ಇಲ್ಲ ಏನೋ ಸೇರ್ತಾರೆ ಏನೋ ಖಂಡಿಸ್ತಾ ಇರ್ತಾರೆ ಮಂಡನ ಇಲ್ಲ ಬರೀ ಖಂಡನ ತಾ ಮಂಡ್ ಎರಡೂ ಇರಬೇಕು ತರ್ಕದಲ್ಲಿ ನಾನು ನಾನೊಂದ್ ಖಂಡಿಸದೆ ಮಂಡ್ ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳೋ ಯೋಗ್ಯತೆನೂ ಇರಬೇಕು ಸುಮ್ಮನೆ ಬೈತಾ ಇರೋದು ಏನೋ ಒಂದು ಉಗಿತಾ ಇರೋದು ರಾಮನ್ ಬೈತಾ ಇರೋದು ಯಾರೋ ಹೇಳ್ಕೊಟ್ಟಿದ್ದಾರೆಲ್ಲ ಸೊ ಬೈತಾ ಇರೋದು ಅವ್ರಿಗೆ ಬುದ್ಧಿನೇ ಬುದ್ಧಿ ಇಲ್ಲದವರು ಬುದ್ಧಿಜೀವಿಗಳು ಅಂತ ಹೇಳ್ತಾರೆ ನಿಜಕ್ಕೂ ಅವ್ರಿಗೆ ಅವರೇ ಕೊಟ್ಕೊಂಡಿರೋ ವಿಚಾರ ವಿಚಾರವಿಲ್ಲದಂಥವರು ವಿಚಾರವಾದ ಅಲ್ಲ ಪ್ರಗತಿಶೀಲರಲ್ವೇ ಅಲ್ಲ ದುರ್ಗತಿಶೀಲ ಅದು ಇಂಥವರು ದೇಶ ಇವರು ಬರದೇ ಇರೋ ಹಾಗೆ ಸಾವರ್ಕರ್ ಬಗ್ಗೆ ಅಲ್ಲ ಇಂಥ ಧೈರ್ಯಶಾಲಿ ಕಷ್ಟ ಸಹಿಷ್ಣುತೆ ಆ ಮಟ್ಟದ ದೇಶಭಕ್ತಿ ಇಷ್ಟು ಆಂತರಿಕ ಶತ್ರುಗಳನ್ನು ಬಹಿರಂಗದ ಶತ್ರುಗಳನ್ನು ಆ ಕಡೆ ಬ್ರಿಟಿಷರ್ಸನ್ನು ಈ ಕಡೆ ಒಳಗಡೆ ಇದ್ದಂಥ ಕಿತಾಪತಿ ಮಾಡುವಂಥ ನಾಯಕರನ್ನು ಇದೇನು ಅರ್ಥವಾಗದೆ ಸುಮ್ಮನೆ ಹೀರೋ ವರ್ಷಿಪ್ ಮಾಡುವ ಮೂರ್ಖ ಜನರನ್ನು ಇಷ್ಟರ ಮಧ್ಯ ಕೂಡ ಅವರು ತಾನು ಹೇಳೋದನ್ನು ಹೇಳಿದ್ರು ತಾನು ಮಾಡೋದನ್ನು ಮಾಡಿದ್ರು ಅಷ್ಟು ತುಂಬ ಆರ್ಡಿನರಿ ಅದಕ್ಕೆ ನಾನು ಹೇಳಿದ್ದು ಈ ಮಟ್ಟದ ಧೈರ್ಯ ಸ್ಥೈರ್ಯ ಶಾಂತಿ ಕಷ್ಟ ಸಹಿಷ್ಣುತೆ ನಾನು ದೇಹ ನಾನು ಅಧಿಕಾರದಲ್ಲಿರ್ಬೇಕು ನಂಗೆ ಕೀರ್ತಿ ಬೇಕು ನಂಗೆ ಸುಖ ಬೇಕು ಅಂತ ಬಯಸುವ ಸಾಮಾನ್ಯನಿಗೆ ಸಾಧ್ಯ ಇಲ್ಲ ಇದನ್ನೆಲ್ಲ ಮೀರಿದಂಥ ಯೋಗಿಗೆ ಸಾಧ್ಯವಾಗುತ್ತೆ ಇಂದ್ರಿಯಗಳನ್ನು ಜಯಿಸಿದಂಥವನು ಸುಖ ದುಃಖಾದಿ ಸಂವೇದನೆಗಳನ್ನು ಮೀರಿ ನಿಂತಂಥವನು ಮತ್ತು ಬುದ್ಧಿಯನ್ನು ತುಂಬ ಶುದ್ಧವಾಗಿ ಸತ್ಯನಿಷ್ಠವಾಗಿ ಇಟ್ಕೊಂಡಂಥ ವ್ಯಕ್ತಿ ಮತ್ತು ಧರ್ಮಕ್ಕಾಗಿ ಮಾತ್ರ ಬದುಕ್ತೀನಿ ಸತ್ಯ ಧರ್ಮಕ್ಕಾಗಿ ಬದುಕ್ತೀನಿ ಅಂತ ಆದರ್ಶವನ್ನು ಘನತತ್ವಕ್ಕೆ ಬದುಕುವಂಥವ್ರು ನನಗೆ ಡಿ ವಿ ಜಿಯವರ ಒಂದು ಪದ್ಯ ನೆನಪಾಗುತ್ತೆ ಹನುಮಂತನ ಆದರ್ಶವನ್ನು ಹೇಳ್ತಾ ಹೇಳ್ತಾರೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶುತಿಮ್ಮ ಸೊ ಒಂದು ಆದರ್ಶ ವ್ಯಕ್ತಿ ಹನುಮಂತ ಹೆಂಗಿದ್ದ ಅದೇ ಥರ ನಮ್ಮ ಸಾವರ್ಕರ್ ಇದ್ದದ್ದು ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋದು ದೇಶಕ್ಕೆ ಒಳ್ಳೆಯದಾಗಬೇಕು ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಸ್ವಾತಂತ್ರ್ಯ ಅಂದರೆ ಬರೀ ಪೊಲಿಟಿಕಲ್ ಫ್ರೀಡಮ್ ಅಲ್ಲ ವೈಚಾರಿಕ ಸ್ವಾತಂತ್ರ್ಯ ಇವತ್ತು ಪೊಲಿಟಿಕಲ್ ಫ್ರೀಡಮ್ ಬಂದಿದೆ ವೈಚಾರಿಕ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗೆ ನಾವು ಪಡ್ಕೊಂಡಿದ್ದೀವಿ ಅದು ಯಾವುದೋ ಎಮ್ ಎನ್ ಸಿ ಬಂದು ಎಂಥದೋ ಮೈದಾಗೆ ಒಂದಿಷ್ಟು ಟೇಸ್ಟ್ ಮೇಕರ್ಸ್ ಹಾಕ್ಬಿಟ್ಟು ಈ ನೂಡಲ್ಸ್ ತಿನ್ನಿ ಅಂದರೆ ತಿಂತೀವಿ ಅದು ಯಾವುದೋ ಒಂದು ಕಿತ್ತೋಗಿರೋ ನಟನೋ ನಟಿನೋ ಕರ್ಕೊಂಬಂದ್ಬಿಟ್ಟು ಅವ್ರ ಮೂಲಕ ತಿಂದಂಗೆ ಅಥವಾ ಯಾವ ಶ್ಯಾಂಪು ಹಾಕೊಂಡು ತೋರಿಸದೆ ನಂಬು ನಂಬ್ತೀವಿ ಇದು ಸ್ವಾತಂತ್ರ್ಯಣ ಇದು ನಮ್ಮ ಬುದ್ಧಿ ಇಲ್ವಾ ನನಗೆ ಒಂದಿಷ್ಟು ಕೆಮಿಕಲ್ಸ್ಗೆ ಟಾಯ್ಲೆಟ್ ಕ್ಲೀನರ್ಸ್ ಕೆಮಿಕಲ್ಸ್ಗೆ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಒಂದೊಳ್ಳೆ ಸಾಫ್ಟ್ ಡ್ರಿಂಕ್ ಅಂತ ಬಂದುಬಿಟ್ಟು ಅದು ಮತ್ತೆ ಕಿತ್ತೋಗಿರೋ ನಟ ನಟಿಯರು ಬಂದು ಕುಡಿದಂತೆ ನಾಟಕ ಮಾಡಿದ್ರೆ ಅದನ್ನೆಲ್ಲೂ ಕೊಂಡ್ಕೊಂಡು ಕುಡಿತಾರಲ್ಲ ಬೀದಿ ಬೀದಿಗಳಲ್ಲಿ ಅಂಗಡಿ ಅಂಗಡಿಯಲ್ಲಿ ನೋಡ್ತೀರ ನೀವು ಸಾಫ್ಟ್ ಡ್ರಿಂಕ್ಸ್ನ ಇದು ವೈಚಾರಿಕ ಸ್ವಾತಂತ್ರ್ಯನ ಕೆಮಿಕಲ್ಸ್ ಕಣಪ್ಪ ಅದು ಟಾಯ್ಲೆಟ್ ಕ್ಲೀನರ್ ಕಣಪ್ಪ ಅದು ಬರೀ ಸಕ್ಕರೆ ಮೈ ವಿಷ ಅದು ಬೇಡ ಅಂತ ಹೇಳಿದ್ರು ಇಲ್ಲ ನನ್ನ ನಟ ನಟನಟಿಗೆ ಕುಡಿದು ತೋರಿಸ್ಬಿಟ್ಟಿದ್ದಾರೆ ಹುಚ್ಚು ಅಷ್ಟೆ ಕಲನಿಯಲ್ಲಿ ಹ್ಯಾಂಗವರ್ ಆಚೆಯಿಂದ ಏನು ಬಂದರೂ ಅವನು ಉಗಿದು ಕೊಟ್ಟರು ಅದು ವಿಶೇಷನೇ ಅಲ್ಲಿ ಉಗಿದು ಆ ವಿಡಿಯೋಗಳು ಬರುತ್ತೆ ಉಗಿದು ಹಾಕ್ತಿರ್ತಾನೆ ಎಲ್ಲ ಆದರೂ ಕೂಡ ಆಸೆ ಆ ನಮ್ಮ ದೇಶದ ಅಲ್ಲದೆ ಇರೋದೇನಿದೆ ಆ ಪಿಜ್ಜಾ ಪ್ಯಾಸ್ಟಾ ಅದು ಇದು ಮತ್ತೊಂದು ಸಾಫ್ಟ್ ಡ್ರಿಂಕ್ಸು ಆ ವಿಲಾಸಿತನ ಆ ಕಾಮುಕತೆ ಆ ಭೋಗ ಉಲ್ಪಟ್ಟೆ ಅದೇನೋ ವಿಶೇಷ ಅದೇನೋ ಶ್ರೇಷ್ಠ ಅದೇನೋ ಪ್ರಗತಿ ಏನೋ ಭ್ರಾಂತಿ ಅದು ದುರ್ಗತಿ ಆ್ಯಕ್ಚುಲಿ ಬಟ್ ಭ್ರಾಂತಿ ಅದೇ ಕಲನಿಯಲ್ಲಿ ಹ್ಯಾಂಗ್ ಓವರ್ ಬುದ್ಧಿ ಯಾವತ್ತು ಬಿಟ್ಕೊಂಬಿಡ್ತೀವೋ ಹಿಂಗಾಗುತ್ತೆ ಹಾಗಾಗಿ ಈ ಥರ ಇರುವಂಥ ಜನಾಂಗದ ಮಧ್ಯದಲ್ಲಿ ಅವರು ಹೇಗಿದ್ರಪ್ಪ ಅವರು ಮನುಷ್ಯನ ಮನಸ್ಸು ತುಂಬ ಬೇಗ ಭೋಗಕ್ಕೆ ವಾಲತ್ತೆ ಕೆಳಗಿಳಿದು ಹರಿಯುವುದೇ ಜಲದ ನಿಜ ಗುಣವಯ್ಯ ತಳೆ ತಳೆದು ಹರಿಯುವುದು ಕೊಳೆ ನೆಲದ ಮೇಲೆ ಅಂತ ಇಷ್ಟಪಟ್ಟು ಕೆಳಗೊಟ್ಟೋಗುತ್ತೆ ನೀರು ಹಾಗೆ ಮನಸ್ಸು ಹಂಗೆ ಅಂಥದ್ರಲ್ಲಿ ಇವರು ಎಂಥ ಚಾಲೆಂಜಸ್ ಬಂದರು ಅವರನ್ನು ಟಾರ್ಚರ್ ಮಾಡಿ ಅವರನ್ನು ಬಗ್ಗುಬಡಿಸೋದಕ್ಕೆ ಅವರನ್ನು ಬದಲಾಯಿಸೋದಕ್ಕೆ ಏನೆಲ್ಲ ಮಾಡೋದು ಕೂಡ ಬದಲಾಗಲಿವಲ್ಲ ತುಂಬ ಇಂಥ ಮಕ್ ಇಂಥ ಮಹಾತ್ಮರ ಕತೆಗಳ ಮಕ್ಕಳು ಓದಿಸ್ತೇ ಹೋದ್ರೆ ಇನ್ಯಾರ್ದು ಓದಿಸ್ಬೇಕು ನಾವು ಸಾವರ್ಕರ್ ಜೀವನವನ್ನು ಹೇಳ್ಬಿಟ್ಟ ತಕ್ಷಣ ಬ್ರಿಟಿಷರ್ಸ್ ಬಗ್ಗೆ ಆಮೇಲೆ ಅವ್ರ ಜೊತೆ ಸೇರ್ಕೊಂಡು ಇವ್ರಿಗೆ ಮೋಸ ಮಾಡಿದಂಥ ನಮ್ಮ ಸೋಕಾಳ್ ನಾಯಕರ ಬಗ್ಗೆ ಜನರಿಗೆ ಸತ್ಯ ಗೊತ್ತಾಗ ಇವ್ರು ಇವ್ರಿಷ್ಟು ವರ್ಷ ಪ್ಲಾಸ್ಟಿಕ್ ಹೂವನ್ನೇ ನೆಂಚಾ ಹೂವ ಅಂತ ತೋರಿಸಿದ್ರಲ್ಲ ಅದೆಲ್ಲ ಸೊ ಈ ಅಜೆಂಡಾ ಪಾಪ ಅವ್ರಿಗೆ ಕೊನೆಯವರೆಗೂ ಅನ್ಯಾಯ ಮಾಡಿದ್ರು ಇವತ್ತು ಕೂಗಾಡ್ತಾರೆ ಕಿಚ್ಚಾಕ್ತಾರೆ ಸತ್ಯಕ್ಕೆ ತನ್ ತನ್ ಪಾಡಿ ವಾಪಸ್ ಬರುವ ಶಕ್ತಿ ಇದೆ ಸುಳ್ಳು ಒಂದು ದಿನ ನಾಶವಾಗುತ್ತೆ ಅಷ್ಟೆ ಮತ್ತೆ ಪ್ಲಾಸ್ಟಿಕ್ ಹೂವು ನಿಜವಾದ ಹೂವು ಪ್ಲಾಸ್ಟಿಕ್ ಹೂವೇ ಸುಮ್ ತುಂಬಾ ದೊಡ್ಡದಾಗಿ ಆ ಹೂ ಅಂತ ಕಾಣಿಸ್ಬೋದು ಒಂದಿನ ಸಾಕಾಗಿ ಬೋರ್ ಎಸಿತೀವಿ ನಾವು ಅಷ್ಟೇ ಅದು ಹಂಗೆ ಇದ್ರು ತುಂಬಾ ದಿನ ಆಯ್ತು ನಿಜವಾದ್ ಹೂವು ಅದ್ ಬಾಡೋದ್ರು ಇನ್ನು ಇನ್ ಸ್ವಲ್ಪ ಜೀವ ಇದೆ ಅನ್ಸುತ್ತೆ ನೀರ್ ಹಾಕಿ ಇನ್ನು ಇಟ್ಕೊಳಕ್ ಇರ್ತೀವಿ ಸೊ ಸತ್ಯ ತನ್ನಂತಾನು ಉಳಿಸ್ಕೊಳ್ಳೋ ಶಕ್ತಿಯನ್ನು ಹೊಂದಿದೆ ಪರಮಾತ್ಮ ಎಲ್ಲಕ್ಕೂ ಒಟ್ಟಿನಲ್ಲಿ ಒಬ್ಬ ಮಹಾತ್ಮ ಅವರು ಅವರಿಗೆ ನಾವು ಯಾವ ಥರ ಕೃತಜ್ಞತೆ ಸಲ್ಲಿಸಬೇಕು ಗೊತ್ತಿಲ್ಲ ಈ ದೇಶಕ್ಕಾಗಿ ಮಿಡಿದ ಹೃದಯ ಈ ದೇಶಕ್ಕಾಗಿ ಆಲೋಚಿಸಿದಂಥ ಅಪ್ರತಿಮ ಮತಿ ಈ ದೇಶಕ್ಕಾಗಿ ಅದು ಎಷ್ಟು ಬಗೆಯ ಕೆಲಸಗಳನ್ನು ಮಾಡಿದ್ದಾರೆ ಎಷ್ಟು ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದ್ದಾರೆ ಎಷ್ಟು ಆಲೋಚಿಸಿದ್ದಾರೆ ತೆತ್ತುಕೊಂಡಿದ್ದಾರೆ ತಮ್ಮಂಥವು ಇಂಥ ಮಹಾತ್ಮನ ಇನ್ಯಾವ ಥರ ಇವ್ರಿಗೆಲ್ಲ ನಿಜವಾಗ್ ನಾನು ಭಾವಿಸ್ತೀನಿ ಏನು ಕೊಡೋಕ್ಕೆ ಸಾಧ್ಯ ನಾವು ನಾವು ಫಲಾನುಭವಿಗಳು ಅವರು ರಕ್ತ ನೆತ್ತರು ಸುರಿಸಿ ಈ ದೇಶವನ್ನು ಸ್ವತಂತ್ರ ಸ್ವಾತಂತ್ರ್ಯಗೊಳಿಸಿದ್ರು ನಾವು ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ ಬೇಜವಾಬ್ದಾರಿಯಿಂದ ಎಂಜಾಯ್ ಮಾಡ್ತಿದ್ದೀವಿ ಅವ್ರನ್ನ ಮರ್ತಿದ್ದೀವಿ ಸೊ ಇನ್ನೇನು ಮಾಡೋಕ್ಕೆ ಸಾಧ್ಯ ಕೈ ಮುಗಿದು ನಮಸ್ಕಾರ ಅಂತ ಹೇಳಬೇಕಷ್ಟೇ ಅವರ ಆಶೀರ್ವಾದವನ್ನು ಕೋರಬೇಕು ನಿಮ್ಮ ಧೈರ್ಯ ಸ್ಥೈರ್ಯ ಶಾಂತಿ ವಿವೇಕ ದೇಶಭಕ್ತಿ ಇಲ್ಲೋ ಒಂದು ಸ್ವಲ್ಪ ಒಂಚೂರು ನಮಗೂ ಬಂದು ನಾವು ಬರೀ ಭೋಗ ನನ್ನ ಸುಖ ನನ್ನ ಇಷ್ಟ ಮನೇಲಿ ಕೂತಿರೋ ಬದಲು ಏನೋ ಒಂದು ಏನಕ್ಕೇನ ಪ್ರಕಾರೇಣ ನಮ್ಮ ನಮ್ಮ ಇತಿಮಿತಿಗಳಲ್ಲೋ ಅಥವಾ ಸ್ವಲ್ಪ ಶಕ್ತಿ ಮೀರಿ ಆದರೂ ದೇಶಕ್ಕಾಗಿ ಮಾಡುವ ಒಂದು ಸ್ಫೂರ್ತಿ ಸಿಕ್ಲಿ ಸಾವರ್ಕರ ಜೀವನ ಖಂಡಿತ ಅಂತ ಸ್ಫೂರ್ತಿ ಕೊಡುತ್ತೆ ಅವರ ಸಿನಿಮಾ ನೋಡಿದವ್ರಿಗಾಗ್ಲಿ ಅವರ ಕೃತಿಗಳನ್ನ ಓದ್ದವ್ರಿಗಾಗ್ಲಿ ಅವರ ಜೀವನವನ್ನು ಓದ್ದವ್ರಿಗಾಗ್ಲಿ ಫ್ಯಾಕ್ಟ್ಸ್ ಅನ್ನ ನಿಜವಾದ ವಾಸ್ತವಿಕ ಅಂಶಗಳನ್ನ ತಿಳ್ಕೊಂಡವ್ರಿಗೆ ಸುಮ್ಮನಿರೋಕ್ಕಾಗಲ್ಲ ಖಂಡಿತ ಹಂಗೂ ಅವ್ರು ಸುಮ್ಮಿದ್ರೆ ಅವ್ರು ನಿಜಕ್ಕೂ ಮನುಷ್ಯರೇ ಅಲ್ಲ ರಾಕ್ಷಸರು ಅಂತ ಹೇಳ್ತೀನಿ ನಾನು ಅವರ ಜೀವನವನ್ನ ಮೂಲವನ್ನ ಓದಿ ಅಂಥ ಒಂದು ತ್ಯಾಗಿಯ ಅಂತ ಅಪ್ರತಿಮ ವೀರನ ಜೀವನ ಿಂದ ನಾವು ಚೂರು ಸ್ಫೂರ್ತಿ ಪಡೆಯದೆ ಹೋದರೆ ಇನ್ನೂ ಅವರನ್ನು ದ್ವೇಷಿಸಿದ್ರೆ ಇನ್ನೂ ಅವರ ವಿರುದ್ಧವಾಗಿ ಮಾತಾಡಿದ್ರೆ ಅವರು ಮನುಷ್ಯರೇ ಅಲ್ಲ ಅವರು ಭೋಗಿಗಳು ಭೋಗ ಲಾಲಸಕ್ಕೆ ಮನಸ್ಸೋದಂಥ ಪುಕ್ಕಲರು ಭೋಗಿಗಳು ಪಾಪಿಗಳು ಬೇರೆ ಬೇರೆ ಇನ್ನೇನು ಏಕೆಂದ್ರೆ ಯಾಕೆಂದ್ರೆ ಇಷ್ಟು ದೇಶಕ್ಕಾಗಿ ಕೊಟ್ಟಂತ ವ್ಯಕ್ತಿಯನ್ನ ಕೆಟ್ಟದಾಗ್ ನೋಡೋದು ಅಂದ್ರೆ ಏನು ಮಾಡೋಕ್ಕಾಗ್ರೆ ಅಟ್ಲೀಸ್ಟ್ ಬಾಯಿ ಮುಚ್ಕೊಂಡಿರ್ಬೋದಲ್ಲ ವಿರುದ್ಧವಾಗಿ ಯಾಕೆ ಮಾತಾಡೋದು ಅವ್ರ ಹೆಸರು ಒಂದು ರಸ್ತೆಗೆ ಹೆಸರಿಟ್ಬಿಟ್ರೆ ಒಂದು ಯಾವ್ದೋ ಭವನಕ್ಕೆ ಹೆಸರಿಟ್ಬಿಟ್ರೆ ಓ ಅಂತ ಕಿಚ್ಚಾಕ್ತಾರೆ ಕೊಲೆ ಪಾತಕವನ್ನು ಮಾಡದಂತ ಮೊಘಲ್ ದೊರೆಗಳ ಹೆಸರು ಅವಾಗ ಪರವಾಗಿಲ್ವಾ ನರಹಂತಕರ ಹೆಸರು ಇರ್ತಾರೆ ಪರವಾಗಿಲ್ವಾ ಒಬ್ಬ ಸ್ವಾತಂತ್ರ್ಯ ವೀರನ ಹೆಸರನ್ನು ಯಾಕೆ ಇಡಬಾರ್ದು ಅಂದ್ರೆ ಇವ್ರು ಯಾರ ಜೊತೆ ಇದ್ದಾರೆ ಅಂತ ಈ ಪಾರ್ಟಿಗಳು ಈ ವ್ಯಕ್ತಿಗಳು ಮನಸ್ಥಿತಿ ಏನು ದೇಶ ಜೊತೆ ಇಲ್ಲ ಅಂತ ಗೊತ್ತಾಗುತ್ತೆ ಯಾರೋ ಅಲ್ಲಿ ಜಾರ್ಜ್ ಸಾರಸೋ ಇಲ್ಲಿ ಚೈನಾನೋ ಪಾಕಿಸ್ತಾನೋ ಯಾರೋ ರಿಮೋಟ್ ಕಂಟ್ರೋಲಲ್ಲಿ ಇವ್ರು ಇದ್ಕೊಂಡು ಅವ್ರ ಜೊತೆ ಎಮ್ಮೋ ಇವ್ರು ಸೈನ್ ಮಾಡಿಕೊಂಡು ಈ ದೇಶವನ್ನು ಹಾಳು ಮಾಡೋಕೆ ಹೊರಟಿರೋಂಥ ಪಾಪಿಗಳು ಇವರು ಅಂಥವ್ರು ಮಾತ್ರವೇ ಸಾವರ್ಕರ್ ವಿರೋಧಕ್ಕೆ ಸಾಧ್ಯ ನಿಜವಾದ ಭಾರತೀಯ ನಿಜವಾದ ದೇಶಭಕ್ತ ಸಾವರ್ಕರನ್ನ ಇನ್ನೇನು ಒಂದ್ ಎರಡು ಕಣ್ಣೀರ್ ಸುರಿಸಿ ಅವ್ರಿಗೆ ನಮಸ್ಕಾರ ಮಾಡ್ಬೇಕು ನಾವು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ